ಆ ಚೇಂಜ್ ಮಾಡಿಲ್ಲ ಸರಿ ಓಕೆ ನಾವ್ ಹಾಗೆ ಮುಂದುವರಿಯೋಣ ಸೊ ಲಾಸ್ಟ್ ನಾವು ಓದಂತ ಒಂದು ವಾಕ್ಯ ಇಬ್ಬರಿಯದವರಿಗೆ ಹನ್ನೊಂದನೇ ಅಧ್ಯಾಯ ಹದಿನಾರನೇ ವಾಕ್ಯವನ್ನು ಓದಿ ಇಬ್ಬರಿಯದವರಿಗೆ ಹನ್ನೊಂದನೇ ಅಧ್ಯಾಯ ಹದಿನಾರನೇ ವಾಕ್ಯ ಆದರೆ ಅವರು ಪರಲೋಕ ಎಂಬ ಉತ್ತಮ ದೇಶವನ್ನು ಆರೈಸುವರು ಆದ್ದರಿಂದ ದೇವರು ಅವರ ದೇವರೆನಿಸಿಕೊಳ್ಳುವುದಕ್ಕೆ ನಾಚಿಕೆಗೊಳ್ಳದೆ ಅವರಿಗೋಸ್ಕರ ಪಟ್ಟಣವನ್ನು ಸಿದ್ಧ ಮಾಡಿದ್ದಾನೆ

ಋತು ಒಬ್ಬನಿಂದ ಆಕಾಶದ ನಕ್ಷತ್ರಗಳಂತೆಯೇ ಸಮುದ್ರ ತೀರದಲ್ಲಿರುವ ಹುಸಿಬಿನಂತೆ ಅಸಂಖ್ಯವಾಗಿ ಮಕ್ಕಳು ಹುಟ್ಟಿದರು ಇದನ್ನ ನೋಡಿದ್ವಿ ಅಲ್ವಾ ಹ್ಮ್ ನಾವು ನೋಡ್ಬೇಕಾಗಿರೋದು ಇವರಲ್ ಇವರೆಲ್ಲರೂ ವಾಗ್ದಾನದ ಫಲಗಳನ್ನು ಹೊಂದದೆ ಅವುಗಳನ್ನು ದೂರದಿಂದ ನೋಡಿ ಉಲ್ಲಾಸದೊಡನೆ ಅಂದಿಸಿ ನಂಬಿಕೆ ಉಳ್ಳವರಾಗಿ ಮೃತು ಮೃತರಾದರು ಹ್ಮ್ ತಾವು ಭೂಮಿಯ ಮೇಲೆ ಪರದೇಶದವರು ಪ್ರವಾಸಿಗಳೋ ಆಗಿದ್ದೇವೆಂದು ಒಪ್ಪಿಕೊಂಡರು ಸಾಕ್ಸಾ ಪ್ರೀತಿಯ ಸಹೋದರ ಅಬ್ರಾಹ್ಮಣ ಒಂದು ಜೀವಿತವನ್ನು ಮುಂದುವರ್ಸ್ಕೊಂಡ್ ಬರ್ಬೇಕಾದ್ರೆ ಮೂಲ ಪಿತೃಗಳ ಬಗ್ಗೆ ಹಾಗೆ ಮಾತಾಡ್ತಾ ಇಲ್ಲೊಂದು ಮುಖ್ಯವಾದ ವಿಷಯಕ್ಕೆ ಬರ್ತಾ ಇದಾರೆ ಏನಪ್ಪಾ ಅಂದ್ರೆ ಇವರೆಲ್ಲರೂ ವಾಗ್ದಾನದ ಫಲವನ್ನು ಹೊಂದದೆ ಅವುಗಳನ್ನು ದೂರದಿಂದ ನೋಡಿ ಉಲ್ಲಾಸದೊಡನೆ ವಂದಿಸಿ ನಂಬಿಕೆ ಮೃತರಾದರು ಅಂತ ಹೇಳ್ತಾ ಇದ್ರು ಹಾಗಾಗಿ ನಾವಿಲ್ಲಿ ಗಮನಿಸ್ಬೇಕಾಗಿರೋದು ಇವರೆಲ್ಲರಿಗೂ ವಾಗ್ದಾನ ಮಾಡಿದಂತ ವಿಷಯವೇನು ಅಂದ್ರೆ ಇವ್ರು ಯಾರು ಕೂಡ ವಾಗ್ದಾನದ ಫಲವನ್ನ ಏನ್ ಮಾಡಿಲ್ವಂತೆ ಹೊಂದಲೇ ಇಲ್ಲ ಅಂದ್ರೆ ಸ್ಪಷ್ಟವಾಗಿ ಹೇಳ್ಬೇಕಾದ್ರೆ ದೇವರು ಏನ್ ಕೊಡ್ತೀನಿ ಅಂತ ಹೇಳಿದ್ರು ಅದನ್ನ ಅವ್ರು ಪಡ್ಕೊಂಡೇ ಇಲ್ಲ ಆದ್ರೂ ಕೂಡ ನಿರಾಶೆಯಿಂದ ಮೃತರ ಆಗ್ಲಿಲ್ಲ ನಿರಾಶೆ ಅಂದ್ರೇನು ಕೊಡ್ತೀನಿ ಅಂತ ಹೇಳಿದಾಗ ಕೊಡ್ಲೇ ಇಲ್ಲ ಈಗ ಏನು ಅದನ್ನ ಪಡಿದೆ ಸಾಯ್ಬೇಕಾ ಅನ್ನೋಂತ ರೀತಿ ಅವ್ರ ನಂಬಿಕೆ ಇಲ್ಲ ಅವರಾಗಿ ಉಲ್ಲಾಸದೊಡನೆ ಮಾಡೋ ಅಂತಾರೆ ಅಂದ್ರೆ ಏನು ಅವರಿಗೆ ದೇವ್ರು ವಾಗ್ದಾನ ಮಾಡಿದ್ರು ದೇಶವನ್ನ ವಾಗ್ದಾನ ಮಾಡಿದ್ರು ಮತ್ತೆ ಬೇರೆ ವಾಗ್ದಾನ ಮಾಡಿದ್ರು ಅಬ್ರಾಹ್ಮಿಗೆ ದೇವ್ರು ಮಾಡಿದಂತ ವಾಗ್ದಾನವೇನೋ ಒಂದು ದೇಶವನ್ನು ವಾಗ್ದಾನ ಮಾಡ್ತಾರೆ ಕರೆಕ್ಟ್ ಅಲ್ವಾ ಒಂದು ಸ್ವದೇಶವನ್ನ ಅಂದ್ರೆ ಅಹ್ ಅವರಿಗೆ ಆದಂತ ಒಂದು ಸ್ವಂತ ದೇಶ ಕೊಡ್ತಿನಂತ ಒಂದು ದೇವ್ರ ವಾಗ್ದಾನ ಮಾಡ್ತಾರೆ ಎರಡನೇದಾಗಿ ಸಂತತಿಯನ್ನ ವಾಗ್ದಾನ ಮಾಡ್ತಾರೆ ಅಲ್ವಾ ಎರಡು ಕೂಡ ಮುಖ್ಯವಾದಂತ ಒಂದು ವಿಷಯ ಎರಡು ಕೂಡ ಬಂದಿತ್ತ ಅಂತ ನೋಡಿದ್ರೆ ಇದೆರಡು ಕೂಡ ಆಗ ಬಂದಿರ್ಲಿಲ್ಲ ಇನ್ನು ನಮಗೆ ಸ್ಪಷ್ಟವಾಗಿ ಗೊತ್ತು ಆ ಸಂತತಿ ಯಾರು ಅಂತ ನೋಡ್ಬೇಕಾದ್ರೆ ಒಂದ್ ರೀತಿಯಲ್ಲಿ ಅಬ್ರಾಹ್ಮಣಿಗೆ ಸಂತತಿ ಅನ್ನೋದು ಏನಪ್ಪಾ ಅಂದ್ರೆ ಸಾಕನು ಅನ್ನೋದು ಓಕೆ ಸಾಕನ ಒಂದು ಆ ಜನನದಿಂದ ಏನಾಯ್ತು ಓಕೆ ದೇವ್ರು ನನಗೆ ವಾಗ್ದಾನ ಮಾಡಿದ್ರು ಅದು ಕೊಟ್ಟಿದ್ದಾರೆ ಅನ್ನೋಂಥ ರೀತಿಲ್ಲ ಆಯ್ತು ಆದ್ರೆ ನಿಜವಾಗ್ಲೂ ವಾಗ್ದಾನ ಮಾಡಿದಂತ ಸಂತತಿ ಬಗ್ಗೆ ಅಬ್ರಾಹ್ಮಣಿಗೆ ಆ ಬಗ್ಗೆ ತಿಳುವಳಿಕೆ ಇರ್ಲಿಲ್ಲ ಅದು ಮೆಸ್ಸಿಯನೇ ಬರ್ತಾರೆ ಅವ್ರ ಮೂಲಕ ಇಡೀ ಲೋಕ ಆಶ್ರಯಿಸ ಆಶ್ರಯಿಸಲ್ಪಡುತ್ತೆ ವಿಷಯ ಗೊತ್ತಿರ್ಲಿಲ್ಲ ಆದ್ರೆ ದೇವರು ಮಾಡಿದ್ದು ದೇವರು ದೇವರ ಮನಸ್ಸಲ್ಲಿ ಇದ್ದಿದ್ವಿ ಏನಪ್ಪ ಅಂದ್ರೆ ಆ ಸಂತತಿ ಯಾರಂತಿತ್ತು ಆ ಸಂತತಿ ಕ್ರಿಸ್ತನೇ ಅಂತಿತ್ತು ನೆಕ್ಸ್ಟ್ ಈಗ ಅವ್ರ ಗೆ ದೇವ್ರು ಆ ಕಾಣದೇಶವನ್ನ ಕೊಡ್ತೀನಿ ಅಂತ ವಾಗ್ದಾನ ಮಾಡಿದ್ರು ಅದ್ರಲ್ಲಿ ಯಾವಾಗ ಕಾಣದೇಶವನ್ನ ಅವ್ರಿಗೆ ಕೊಟ್ರು ಅಂದ್ರೆ ಮೋಶೆಯ ಕಾಲದಲ್ಲಿ ಅವ್ರನ್ನ ಕರ್ಕೊಂಡು ಹೋಗಿ ಕಾಣದೇಶವನ್ನ ಅವ್ರಿಗೆ ಯೋಶವನ ಮೂಲಕ ಕೊಡೋದ್ರಿಗೂ ಅವ್ರಿಗೆ ಸ್ವಂತ ದೇಶ ಇರ್ಲಿಲ್ಲ ಆದ್ರೆ ಇವ್ರು ಯಾರು ಅಬ್ರಹಾಮ್ ಇರ್ಬೋದು ಇಸಾಕ್ ಇರ್ಬೋದು ಯಾಕೋ ಇರ್ಬೋದು ಇವರೆಲ್ಲ ಕೂಡ ಆ ಅದೇ ವಾಗ್ದಾನವನ್ನ ಫಾಲೋ ಮಾಡಿದ್ರು ಯಾಕಂದ್ರೆ ದೇವ್ರು ನಿಗದಿತವಾದಂತ ಒಂದು ಸಮಯ ಕಾಲದಲ್ಲಿ ಅದನ್ನ ಅಂತ ಸ್ಪಷ್ಟವಾಗಿ ಅವರಿಗೆ ತಿಳಿಸಲಿಲ್ಲ ನಿನ್ನ ಸಂತತಿ ಏನಾಗುತ್ತೆ ಈ ದಾಸತ್ವ ಅಲ್ಲಿಂದ ಕಷ್ಟ ಬಹಳ ಕಷ್ಟಗಳಿಂದ ಏನ್ ಮಾಡ್ತಾರೆ ನಾಲ್ಕನೇ ತಲೆಮಾರಿನ ಬರ್ತಾರೆ ಅನ್ನ ಕೆಲವೊಂದು ವಿಷಯ ದೇವ್ರು ಏನ್ ಮಾಡಿದ್ರು ಆ ಅಬ್ರಹ್ಮ್ನಿಗೆ ತಿಳಿಸಿದ್ರು ಕೂಡ ಆ ದೇಶದ ಬಗ್ಗೆ ಆ ದೇಶ ಸಿಗುತ್ತಾ ಇಲ್ವಾ ಅನ್ನೋಂಥ ವಿಷಯ ಅವರ ಜೀವಿತದಲ್ಲಿ ಅವರ ಜೀವಂತವಾಗಿರುವಂತ ಸಮಯಗಳಲ್ಲಿ ಅದು ಕನ್ಫರ್ಮ್ ಆಗ್ಲಿಲ್ಲ ಹಾಗಾಗಿ ಈ ವಾಗ್ದಾನದ ಫಲ ದೇವರೇನು ವಾಗ್ದಾನ ಮಾಡಿದ್ರು ಅದನ್ನ ಹೊಂದದೇ ಇದ್ರು ಕೂಡ ನಂಬಿಕೆ ಕಲ್ಕೊಂಡ್ರ ಅಂತ ಪ್ರಶ್ನೆ ಬಂದಾಗ ಎಲ್ಲರೂ ನಂಬಿಕೆಯಿಂದಲೂ ನೀತಿವಂತರಾಗಿದ್ರೆ ವಾಗ್ದಾನದ ಫಲವನ್ನ ಹೊಂದಿಲ್ಲ ದೇವ್ರು ಹೇಳಿದ್ರು ಅಂತ ಕೊಡ್ಲಿಲ್ಲ ಅದಕ್ಕೋಸ್ಕರ ನಂಬಿಕೆ ಏನಾದ್ರೂ ಕಡಿಮೆ ಆಯ್ತಾ ಅವರಲ್ಲಿ ನೋಡಿದ್ರೆ ಇಲ್ಲ ಸದಾ ಇಲ್ಲೊಂದು ವಿಷಯನಲ್ಲಿ ಮಾತಾಡ್ತಾರೆ ಇವರೆಲ್ಲರೂ ಕೂಡ ನಂಬಿಕೆಯಿಂದಲೇ ಆ ದೂರದಿಂದ ನೋಡಿ ಉಲ್ಲಾಸದೊಡನೆ ವಂದಿಸಿ ನಂಬಿಕೆಯುಳ್ಳರಾಗಿ ಮುಳುತಾರೆ ಆದ್ರೂ ಸೊ ಎಲ್ಲಿ ನೋಡಿದ್ರಪ್ಪ ದೂರದಿಂದ ದೂರದಿಂದ ನೋಡಿದ್ರ ಇವರು ಮೋಸೆ ನೋಡ್ತಾರೆ ದೂರದಿಂದ ಹ್ಮ್ ಮೋಷೆನ ಕರ್ಕೊಂಡೋಗ ತೋರ್ಸ್ತಾರೆ ಮೋಶೆ ಇಲ್ಲಿ ಬರ್ಲಿ ಬರ್ಲಿಲ್ಲ ಬರ್ತಾರೆ ಇನ್ಮೇಲೆ ಬಟ್ ಅಷ್ಟರಲ್ಲಿ ಇಲ್ಲಿ ಇವರೆಲ್ಲರೂ ದೂರದಿಂದಲೇ ನೋಡಿ ಅಂತ ಹೇಳಲ್ಲ ದೂರದಿಂದ ಏನ್ ನೋಡಿದ್ರು ಇವ್ರು ಈಗ ಅಬ್ರಾಮ್ ತಗೊಂಡ್ರೆ ಕಾಣ ದೇಶದಲ್ಲೇ ಸಂಚಾರ ಮಾಡ್ತಾ ಇದ್ರು ಹ ಅವ್ರೇನ್ ದೂರದಿಂದ ನೋಡೋ ಅವಶ್ಯಕತೆ ಇರ್ಲಿಲ್ಲ ಬಟ್ ದೂರದಿಂದ ನೋಡಿ ಅಂತಿದ್ಯ ವಿಷಯ ಏನದಾಗ್ತಾ ಯಾವ ಮೀನಿಂಗ್ ಇರ್ತಾರೆ ಈಗ ಅವ್ರು ಮುಂದೆ ಹಿಂಗ ನಾನೂರ ಮೂವತ್ ವರ್ಷ ಆದ್ಮೇಲೆ ಹಿಂಗ್ ಹಿಂಗೆ ಅಂತ ಅಷ್ಟು ದಿವಸ ಆದ್ಮೇಲೆ ಹೇಳ್ತಾರೀ ಆ ದೂರ ಅನ್ನೋದ್ರ ಇಲ್ಲಿ ಕೆಲವೊಂದು ವಿಷಯವನ್ನ ದೇವರ ಮಕ್ಕಳನ್ನ ಅರ್ಥ ಮಾಡ್ತೇವೆ ಏನಪ್ಪಾ ಅಂದ್ರೆ ಒಂದು ದೂರ ಅನ್ನೋದು ಅವರ ನಂಬಿಕೆಯ ಕಣ್ಣಿಂದ ನೋಡಿದ್ರು ಬಹಳ ಕಾಲದ ನಂತರ ಬಹಳ ಸಮಯದ ನಂತರ ನಡೆಯುವಂತ ವಿಷಯವನ್ನ ದೇವರು ಬಹಳ ದೂರದಲ್ಲಿ ನಡೆಯುವಂತ ಸಂಗತಿ ಒಂದು ದೂರ ಅಂತ ಹೇಳಿದಾಗ ಡಿಸ್ಟೆನ್ಸ್ ಬಗ್ಗೆ ಮಾತಾಡ್ತಿಲ್ಲ ಸಮಯದ ಬಗ್ಗೆ ಮಾತಾಡ್ತಾ ಇತ್ತು ಬಹುದೂರದ ದೂರದ ವಿಷಯ ಬಹುದೂರ ಇರುವಂತ ಕಾಲದ ವಿಷಯವಾಗಿದೆ ಆಗ ದೇವ್ರು ಮತ್ತೆ ಅಂತ ವಿಶ್ವಾನ ಏನ್ ಮಾಡಿದಾರೆ ನಂಬಿಕೆಯಿಂದಲೇ ನೋಡಿದರೆ ಹೌದು ದೇವ್ರು ಒಂದಾನೊಂದು ಕಾಲದಲ್ಲಿ ನನ್ನ ಸಂತತಿಗೆ ಆ ದೇಶವನ್ನ ಕೊಡಬಹುದು ಕೊಟ್ಟೆ ಕೊಡ್ತಾರೆ ನನ್ನ ಸಂತತಿಗೆ ಕೊಡು ಕೊಡು ಕೊಡ್ತಾರ ಇಲ್ವಾ ಅಂತ ಇಲ್ಲ ಕೊಡ್ತಾರೆ ಅದು ಯಾವ ಕಾಲದಲ್ಲಿ ಕೊಡು ಕೊಡ್ತಾರ ಅಂತ ಗೊತ್ತಿಲ್ಲ ಭವಿಷ್ಯ ಯಾವ್ದಾದ್ರು ನಮ್ಮ ಸಂತತಿಲಿ ಒಬ್ಬರಿಗೆ ಅದನ್ನ ಕೊಡಬಹುದು ನನ್ನ ಮುಂದೆ ಬರುವಂತ ತಲೆಮಾರಲಿ ಕೊಡಬಹುದು ಅವ್ರು ನಮ್ಮ ಸಂತತಿ ತಾನೆ ನಮ್ಮ ಅಬ್ರಾಂ ಸಂತತಿ ತಾನೆ ದೇವ್ರ ಆಶೀರ್ವಾದ ಮಾಡಿದ್ರು ಅನ್ನೊಂಥ ರೀತಿಯಲ್ಲಿ ಆ ದೂರ ನೋಟದಿಂದ ಅವ್ರು ಏನ್ ಮಾಡಿದಾರೆ ನಂಬಿಕೆಯಿಂದಲೇ ಬೇಸರಗೊಳ್ಳದೆ ಉಲ್ಲಾಸದಿಂದ ಖಂಡಿತ ದೇವ್ರು ಹೇಳಿದ್ಮೇಲೆ ಕೊಡ್ತಾರೆ ಇಷ್ಟೆಲ್ಲ ನಮ್ಮನ್ನ ನಡೆಸಿದಾರೆ ಇಷ್ಟೆಲ್ಲ ಕರ್ಕೊಂಡ್ ಬಂದಿದ್ದಾರೆ ಅಂದ್ರೆ ಅದಕ್ಕೋಸ್ಕರನೇ ದೇವ್ರ ಏನ್ ಮಾಡಿದ್ದಾರೆ ನಮ್ಮನ್ನ ನಡೆಸಿದಾರೆ ಅನ್ನೋಂತ ವಿಷಯ ಈಸಾಕ್ ಮತ್ತೆ ಯಾಕೋಬ್ ಇವರೆಲ್ಲರೂ ಕೂಡ ಏನಾಯ್ತು ಅಂದ್ರೆ ಅಲ್ಲಿ ಗೊತ್ತಾಯ್ತು ಅಂತ ನೋಡ್ತೀವಿ ಅಲ್ವಾ ಸದ್ಯ ನೋಡ್ಬೇಕಾದ್ರೆ ದ ವಿಲ್ ಬಿ ಲಿಟ್ರಲಿ ಫುಲ್ಫಿಲ್ಡ್ ಟು ಅಬ್ರಹಂ ಇನ್ ಇನ್ ದಿ ಇನ್ಕಮಿಂಗ್ ಮಿಲೇನಿಯಲ್ ಏಜ್ ಆ ಒಂದು ವಾಗ್ದಾನ ನಿಜವಾಗ್ಲು ಎಲ್ಲಿ ನೆರವೇರುತ್ತೆ ಅಂದ್ರೆ ದೇವರ ಒಂದು ಸಾವಿರ ವರ್ಷ ಆಲ್ವೀ ಅಬ್ರಾಹ್ಮಣ ಮೂಲಕನೆ ನೆರವೇರುತ್ತೆ ನಾವೆಲ್ಲ ಇದೀವಿ ನಾವೆಲ್ಲ ಅಬ್ರಾಹ್ಮಣ ಸಂತತಿ ಅಂತ ಹೇಳಿದ ಮಾತ್ರಕ್ಕೆ ದೇವರೇನ್ ಮಾಡಿಲ್ಲ ಇಸ್ರೇಲ್ ಜನರಿಗೆ ರಾಜ್ಯವನ್ನ ಮತ್ತೆ ಕೊಡ್ಲಿಲ್ಲ ಇಸ್ರೇಲ್ ಜನರ ರಾಜ್ಯವನ್ನ ಯಾವಾಗ ಕೊಡ್ತಾರೆ ಮತ್ತೆ ಅಬ್ರಾಹ್ಮಣ ಪುನರ್ತನ ಆದ್ಮೇಲೆ ಕೊಡ್ತಾರೆ ಅಲ್ವಾ ಅವ್ರ ಮೂಲಕನೇ ರಾಜ್ಯವನ್ನ ಕೊಡ್ತಾರೆ ಮತ್ತೆ ಅಬ್ರಾಹ್ಮಿಂದನೇ ಕೊಡ್ತಾರೆ ಮತ್ತೆ ಅಲ್ವಾ ಹಾಗಾಗಿ ನೋಡ್ಬೇಕಾರೆ ಇದೆಲ್ಲ ಕೂಡ ಆ ಒಂದು ಮುಂದೆ ನಡೆಯುತ್ತೆ ಅಂತ ಒಂದು ನಂಬಿಕೆನ ಏನ್ ಮಾಡಿದ್ರು ಬೆಳೆಸ್ಕೊಂಡಿದ್ರು ನಡೆಯುತ್ತೆ ಖಂಡಿತವಾಗ್ಲೂ ದೇವದ ಮೇಲೆ ನಡೆದೇ ನಡೆಯುತ್ತೆ ಆದ್ರಿಂದ ಅವ್ರು ಏನ್ ಮಾಡಿದ್ರು ಈ ಭೂಮಿಯಲ್ಲಿ ಶಾಶ್ವತವಾದಂತ ವಾಸ ಸ್ಥಳದಲ್ಲಿ ವಾಸ ಮಾಡೋಕೆ ಪ್ರಯತ್ನ ಪಡಿಲ್ಲ ಇನ್ನು ಇನ್ನು ಸ್ಪಷ್ಟವಾಗಿ ಹೇಳ್ಬೇಕಾದ್ರೆ ದೇವರು ಇನ್ನೂ ನಮ್ಗೆ ಆ ದೇಶ ಕೊಡಿಲ್ಲ ಅಂತ ಒಂದು ವಿಷಯ ಅವ್ರಿಗೆ ಸ್ಪಷ್ಟವಾಗಿತ್ತು ಯಾವ್ದೋ ಒಂದ್ ಪ್ಲೇಸ್ ಅಲ್ಲಿ ಸ್ವಲ್ಪ ಅವರು ಆ ಸ್ವಲ್ಪ ದಿನ ಇದ್ರು ಕೂಡ ಇಲ್ಲೇ ನಾವು ಮಳೆ ಕಟ್ಟಡ ನಾವು ದೊಡ್ಡದಾಗಿರೋಣ ಅಂತ ಯೋಚನೆ ಮಾಡೋಕ್ಕಿಂತ ಹೆಚ್ಚಾಗಿ ದೇವರು ಇನ್ನೂ ಕೊಡಿಲ್ಲ ಮುಂದೆ ಅಂತ ನಂಬಿಕೆ ಇತ್ತು ಮರಣ ಬರ್ಬೇಕಾದ್ರು ದೇವ್ರು ಖಂಡಿತ ಕೊಡ್ತಾರಂತ ನಂಬಿಕೆ ಅವ್ರಿಗಿತ್ತು ಸಾಧನೆ ಈ ಹದ್ಮೂರನೇ ಮತ್ತದಲ್ಲಿ ನಾವ್ ಏನ್ ಮಾಡ್ತೀವಿ ನೋಡ್ತೀವಿ ಇಂತ ಮಾತುಗಳ ನಾಡುವವರು ತಾವು ಸ್ವದೇಶವನ್ನು ಹುಡುಕುವರೆಂಬ ಅರ್ಥವನ್ನು ವ್ಯಕ್ತಪಡಿಸುತ್ತಾರೆ ಇನ್ನು ಹೆಚ್ಚಾಗಿ ಇಂದಿನ ಒಂದು ವಿಷಯದಲ್ಲಿ ನೋಡ್ಬೇಕಾದ್ರೆ ಮೃತರಾದ್ರು ಅಂತ ನೋಡ್ಬೇಕಾದ್ರೆ ಇಲ್ಲಿ ಯಾರೆಲ್ಲ ಬರ್ತಾರಂದ್ರೆ ಆ ಬೇಲಿನಿಂದ ಇಲ್ಲಿವರೆಗೂ ಈ ಮೇಲಿನ ಸಂಗತಿಯವರೆಗೂ ಯಾರ ಬಗ್ಗೆ ಮಾತಾಡ್ಕೊಂಡ್ ಬರ್ತಾರೆ ಎಲ್ಲರ ಬಗ್ಗೆ ಬರುತ್ತೆ ಅವಾಗ ಇದರಲ್ಲಿ ಒಬ್ಬರು ಮೃತರಾಗಿಲ್ಲ ಅನ್ನೋ ರೀತಿಲಿ ಒಂದು ವಿಷಯ ಇದೆಯಲ್ಲ ಯಾರದು ಆ ಬೆಲ್ಲಿನಿಂದ ಹಣಕನೂ ಕೂಡ ಏನಾಯ್ತು ಇಲ್ಲಿ ಇಲ್ಲಿ ವಾಕ್ಯ ಬರಿಬೇಕಾರೆ ಹೆಂಗ್ ಬರ್ದಿರ್ಬೇಕು ಹಣಕುನನ್ನು ಹೊರತುಪಡಿಸಿ ಎಲ್ಲರೂ ಮೃತರಾದ್ರು ಅಂತ ಬಂದಿರ್ಬೇಕಾಯ್ತು ಆದ್ರೆ ಏನಂತ ಬಂದಿದೆ ಎಲ್ಲರೂ ಮೃತರಾದ್ರು ಅವಾಗ ನಮ್ಗೊಂದು ಪ್ರಶ್ನೆ ಏನಪ್ಪಾ ಇದು ಹಣಕೊನು ಆ ಮರಣವನ್ನು ನೋಡೋದೇ ತೆಗೆದುಕೊಳ್ಳಲ್ಪಟ್ಟಿರುವಂತ ವಾಕ್ಯ ಇದೆ ಇಲ್ಲಿ ಮೃತರಾದ್ರು ಅಂತ ವಾಕ್ಯ ಇದೆ ಹಾಗಾಗಿ ಇದನ್ನ ಸ್ಪಷ್ಟವಾಗಿ ನಾವು ಅರ್ಥ ಮಾಡ್ಕೊಬೇಕು ಯಾಕಂದ್ರೆ ಅನೋಕ್ರ ದೇವ್ರು ತಗೊಂಡಿದ್ರು ಕೂಡ ಈ ಭೂಮಿ ಬಿಟ್ಟು ಬೇರೆಲ್ಲೋ ಅವ್ರನ್ನ ಇಡಕ್ಕೆ ಸಾಧ್ಯತೆ ಇಲ್ಲ ಯಾಕಂದ್ರೆ ರಕ್ತ ಮಾಂಸ ಉಪಲೋಕ ರಾಜ್ಯವನ್ನ ಪ್ರವೇಶ ಮಾಡಲ್ಲ ಹಾಗಾಗಿ ಭೂಮಿಯಿಂದ ಬೇರೆಲ್ಲೋ ಅವ್ರು ಆಗಲ್ಲ ಭೂಮಿಯಲ್ಲಿ ವ್ಯಕ್ತಿ ಇರಲೇ ಬೇಕಾದ್ರೆ ರಕ್ತ ಮಾಂಸದಲ್ಲಿ ಇರ್ಬೇಕಾರೆ ಅವ್ರಿಗೆ ಆಹಾರ ಊಟ ಬೇಕೇ ಬೇಕು ಅವ್ರ ಜೀವನ ಮಾಡಕ್ಕೆ ಅವರು ಜೀವಂತವಾಗಿರಕ್ಕೆ ಆಹಾರ ಬೇಕು ಅದು ಮಾತ್ರವಲ್ಲ ಆದಾಮನ ಮರಣ ಅವ್ರ ಮೇಲೆ ಇರೋದ್ರಿಂದ ಯಾವತ್ತಾದ್ರೂ ಒಂದ್ ದಿನ ಸಾಯ್ಲೇಬೇಕು ಆಗಿರೋದ್ರಿಂದ ಖಂಡಿತವಾಗ್ಲು ಏನ್ ಮಾಡಿರಬಹುದು ಆ ಸಮಯದಲ್ಲಿ ಏನೋಕನು ಎಲ್ಲೋ ಒಂದ್ ಕಡೆ ಏನ್ ಮಾಡಿರ್ತಾರೆ ಎಲ್ಗ ಕಣಕ್ ಕಾಣಿಸದೆ ಯಾವ್ದೇ ರೀತಿಯಲ್ಲಿ ಒಂದ್ ಮರಣವನ್ನ ಅನುಭವಿಸಿರ್ಬಹುದು ಇನ್ನು ಕೂಡ ನಮ್ ಗೊತ್ತು ಎಂಟು ಜನ ಮಾತ್ರ ಅಂತ ನೋಡ್ಬೇಕಾದ್ರೆ ಅಣೋಕನು ಎಲ್ಲಿದ್ದಿರ್ಬಹುದು ಅಲ್ವಾ ರಾಕ್ಷಸರೆಲ್ಲ ಸತ್ತೋದ್ರು ಅಂತ ನೋಡ್ಬೇಕಾದ್ರೆ ಅನೋಕನು ಮಾತ್ರ ಹೇಗೆ ಜೀವಂತ ವ್ಯಕ್ತಿರ ಸಾಧ್ಯತೆ ಇದೆ ಗೊತ್ತಿಲ್ಲ ಜಲಪ್ರಲಯ ಸಮಯದಲ್ಲಿ ಏನಾಗಿರ್ಬಹುದು ಮರಣವನ್ನು ಹೊಂದಿರಬಹುದು ದೇವ್ರು ಯಾವ ರೀತಿ ಅದ್ ಮಾಡಿರ್ತಾರೆ ಅಂತ ಗೊತ್ತಿಲ್ಲ ಯಾಕಂದ್ರೆ ವಾಕ್ಯ ಕೂಡ ಸ್ಪಷ್ಟವಾಗಿ ಹೇಳ್ತಾ ಇದೆ ವೆರಿ ಎಂಟು ಜನರು ಮಾತ್ರ ಏನಾದ್ರು ಆ ನಾವಿಯಿಂದ ಹೊರಡ ಬಂದ್ರು ಅಂತಿದ್ದೆ ಇನ್ನು ಕೂಡ ಏನ್ ಮಾಡಬಹುದು ಒಂಬತ್ತು ಜನ ಅಂತ ಹೇಳಿರ್ಬೋದು ಅನಕ್ಕನ್ ಕೂಡ ಅದ್ರಲ್ಲಿ ಬಂದ್ರು ಅಂತ ಹೇಳಿರ್ಬಹುದು ಅವಾಗ ನಮ್ಗೆ ಏನ್ ಅನ್ಸುತ್ತೆ ಓಕೆ ಅನೋಕನ್ ಬಂದಿದ್ರೆ ಎರಡನೇ ಲೋಕದಲ್ಲಿ ಅವರು ಇನ್ನೂ ಜೀವಂತವಾಗಿ ಇದ್ದಿರ್ಬಹುದು ಅಂತ ಒಂದು ಒಂದು ಆಧಾರಗಳಿರ್ಬೋದು ಬಟ್ ಇಲ್ವಲ್ಲ ಭೂಮಿ ಲೋನಂತ ಎಲ್ಲಾ ಪ್ರಾಣಿ ಸಂಕುಲಗಳು ಪ್ರಾಣಿ ಪಕ್ಷಿ ಎಲ್ಲ ಕೂಡ ಏನಾಯ್ತು ಮರಣ ಮಾತ್ರ ಜೀವಂತವಾಗಿರೋ ಜೀವಂತವಾಗಿರ ಇಲ್ಲ ಹಾಗಾಗಿ ಈ ಜಲಪ್ರಳಯದ ಸಮಯವಿರಬಹುದು ಇಲ್ಲ ಅದರ ಮುಂಚಿತವಾಗಿ ಸಮಯ ಇರಬಹುದು ಎಲ್ಲ ಒಂದ್ ಕಡೆ ಮನುಷ್ಯರ ರೀತಿ ಮರಣ ಹೊಂದದಿದ್ರೆ ಕೂಡ ಬೇರೆ ರೀತಿಯಲ್ಲಿ ಅವರ ಒಂದು ಜೀವಿತ ಅಂತ್ಯವಾಗಿರಬಹುದು ಗೊತ್ತಿಲ್ಲ ಒಂದು ಮಾತು ಹೇಳ್ತಲ್ರಿ ಸಾವಿರ ವರ್ಷ ಹೇಳಿ ಹೌದು ಹೌದು ಹಾಗಾಗಿ ನಮ್ಗೆ ಏನಪ್ಪಾ ಅಂದ್ರೆ ಯಾವ ರೀತಿ ಅಂದ್ರೆ ಈಗ ನೋಡಿ ವಾಕ್ ನಾವ್ ಯಾಕಂದ್ರೆ ಇಷ್ಟೊಂದು ವಿಷಯ ಮಾತಾಡೋಕೆ ಅವಶ್ಯಕತೆ ಏನಪ್ಪಾ ಅಂದ್ರೆ ಆ ಮಾತು ಅಲ್ಲಿ ದೇವ್ರು ಮಾತು ಮರಣವನ್ನು ನೋಡದೆ ತೆಗೆದುಕೊಳ್ಳಲ್ಪಟ್ಟನು ಅಂತ ಮಾತಿದೆಯಲ್ಲ ಆ ಮಾತು ನೋಡ್ಬೇಕಾದ್ರೆ ಯಾವುದೋ ಒಂದ್ ರೀತಿಯಲ್ಲಿ ದೇವರು ನಮ್ಮ ರೀತಿ ಮರಣ ಹೊಂದಿರುವಂತ ವಿಷಯವನ್ನ ಮರೆಮಾಚಿ ನಮ್ಮೆಲ್ಲ ರೀತಿಯಲ್ಲಿ ಅವ್ರ ಮರಣ ಹೊಂದೆ ಇನ್ನು ಬೇರೆ ರೀತಿ ಅಂತ ನಮ್ಗೆ ಗೊತ್ತಿಲ್ಲ ಯಾವ ರೀತಿ ಅವರು ಅವರ ಅಂತ್ಯವಾಗಿರುತ್ತೆ ಅಂತ ಗೊತ್ತಿಲ್ಲ ಅದು ನಾವು ಕಾದು ನೋಡ್ಬೇಕು ನಿಜ ಏನ್ ನಡೆದಿರ ಅಂತ ನೋಡ್ಬೋ ನೋಡ್ಬೇಕು ಆದ್ರೆ ಖಂಡಿತವಾಗ್ಲು ಮೊದಲೇ ಲೋಕ ಅಂತ್ಯದಲ್ಲಿ ಎಲ್ರು ಹೊಂದಿದ್ದಾರೆ ಅದಕ್ಕೆ ಈ ವಾಕ್ಯದಲ್ಲಿ ಕೂಡ ಅದನ್ನೇ ಹೇಳ್ತಾ ಇದ್ರು ಇವರೆಲ್ಲರೂ ಮೃತ ನಂಬಿಕೆ ಅಂದ್ರೆ ಏನ್ ಮಾಡಿದ್ರು ಮೃತರಾದ್ರು ಅಂತ ವಿಷಯವನ್ನ ಇಲ್ಲಿ ತಿಳಿಸ್ತಾ ಇದೆ ಸೊ ಅದು ಕೂಡ ನಾವು ಮನಸ್ಸಲ್ಲಿ ಇಟ್ಕೊಬೇಕು ಸೊ ನೆಕ್ಸ್ಟ್ ವಾಕ್ಯ ನೋಡ್ಬೇಕಾರೆ ಇಂಥ ಮಾತುಗಳನ್ನ ಆಡುವವರು ತಾವು ಸ್ವದೇಶವನ್ನು ಹುಡುಕುವರೆಂಬ ಅರ್ಥವನ್ನು ವ್ಯಕ್ತಪಡಿಸುತ್ತಾರೆ ನೋಡಿ ಇವ್ರಿಗೆಲ್ಲ ದೇವರು ವಾಗ್ದಾನ ಮಾಡಿದಂತ ಆ ದೇಶ ಇದೆಯಲ್ಲ ಆ ದೇಶನ ಅವರು ಹುಡುಕ್ತಾ ಇದ್ರು ಹುಡುಕೋದಂದ್ರೆ ಏನಪ್ಪಾ ಅಂದ್ರೆ ಇನ್ನು ಸ್ಪಷ್ಟವಾಗಿರ್ಬೇಕಾರೆ ಅಪೇಕ್ಷಿಸ್ತಾ ಇದ್ರು ಹೌದ್ರು ಇಸ್ರೇಲ್ ಜನರ ಮಟ್ಟಿಗೆ ಅವರ ಜೀವನದಲ್ಲಿ ಎರಡೆರಡು ನೀಗದ ಆಸೆ ಅಂದ್ರೆ ಇಲ್ಲಿವರೆಗೂ ತೃಪ್ತಿ ಆಗದ ಆಸೆ ಏನಪ್ಪಾ ಅಂದ್ರೆ ಎಲ್ಲಪ್ಪಾ ದೇವರು ವಾಗ್ದಾನ ಮಾಡಿದಂತ ಸಂತತಿ ಎಲ್ಲಪ್ಪಾ ದೇವ್ರು ನಮ್ಗೆ ಕೊಡ್ತಿದ್ ಕೊಡ್ತೀನಿ ಅಂತ ಹೇಳಿದಂತ ದೇಶ ನಿಜವಾಗ್ಲು ಆ ಸಂತತಿ ಬಂದಿದ್ಯಾ ನಿಜವಾಗ್ಲು ದೇಶ ನಮ್ಗೆ ಕುಟ್ಬಿಟ್ಟಿದ್ರ ಕುಟ್ಬಿಟ್ಟಿದ್ರೆ ಮತ್ತೆ ಯಾಕೆ ಇಷ್ಟೊಂದು ಸಮಸ್ಯೆಗಳು ನಮಗಾಗ್ತಿದೆ ಇದು ಇವತ್ವರೆಗೂ ಅವ್ರು ಕಾಡ್ತಿರುವಂತ ಪ್ರಶ್ನೆ ಇಲ್ಲಿವರೆಗು ನೋಡಿ ಆ ಒಂದು ಅಪೇಕ್ಷೆ ಎಷ್ಟು ಮಟ್ಟಿಗೆ ಇದೆ ಅಂತ ನೋಡ್ರಿ ನೀವು ನೋಡಬಹುದು ಇವತ್ತು ಇಸ್ರೇಲ್ ಜನ ಇಸ್ರೇಲ್ ಜನರ ಒಂದು ಪ್ರತಿಯೊಬ್ಬರ ಅಂದ್ರೆ ಈಗ ಪ್ರೆಸೆಂಟ್ ಟೈಮ್ ಏನೋ ಇಸ್ರೇಲ್ ಅಲ್ಲಿ ಇದ್ರಂತ ಇರುವಂತ ಇಸ್ರೇಲ್ ಜನರ ಬಗ್ಗೆ ಮಾತಾಡ್ತಾ ಇದ್ದೀನಿ ನಾನು ಯಹುದಿ ಅವ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಈ ಎಲ್ಲ ಎಷ್ಟು ಇದ್ದಲ್ಲ ನಡೀತಾ ಇದೆ ಅಲ್ವಾ ಇಂಥ ಒಂದ್ ಸಮಯದಲ್ಲಿ ಇರುವಂತ ಒಂದು ಯಹೂದಿಯರು ಇಸ್ರೇಲ್ ಜನರು ಇಸ್ರೇಲ್ ಒಂದು ದೇಶದಲ್ಲಿ ಬಗ್ಗೆ ಮಾತಾಡ್ತಾ ಇದ್ದ ಅವ್ರ ಒಂದು ಭಾವನೆ ಹೇಗಿದೆ ಅಂತ ಪ್ರಾಣ ಬೇಕಾದ್ರೂ ಕೊಡ್ತೀವಿ ದೇಶವನ್ನು ಮಾತ್ರ ಬಿಡಲ್ಲ ಆ ಜೀವ ಕೊಡ್ತೀವಿ ಆ ನಮ್ಮ ಸ್ಥಳವನ್ನ ಬಿಡಲ್ಲ ನೋಡ್ರಿ ಯೋಚನೆ ಮಾಡ್ರಿ ಎಷ್ಟರ ಮಟ್ಟಿಗೆ ಆ ದೇಶದ ಒಂದು ಸ್ವಾಭಿಮಾನ ಅವ್ರಿಗೆ ಇರ್ಬೇಕು ನಾವೆಲ್ಲ ಏನೂ ಇಲ್ಲ ಒಳ ಸುಮ್ಮನೆ ಹಂಗೆ ಹೇಳ್ತೀವಿ ಅಷ್ಟೇ ಯಾಕಪ್ಪ ಅಂದ್ರೆ ಆ ದೇಶಕ್ಕೋಸ್ಕರ ಅಷ್ಟೊಂದು ಪ್ರಾಣ ಅಷ್ಟೊಂದು ತ್ಯಾಗನ ಮಾಡಿದ್ರು ಅವ್ರು ಅಷ್ಟಿಷ್ಟು ಕಷ್ಟಪಟ್ಟಿಲ್ಲ ಅವರು ಆ ದೇಶನ ಬಿಟ್ಟೋಗಿ ಅಳದಾಡಿದ್ದು ಅಲ್ವಾ ಈಗ ಒಂದು ಒಳ್ಳೆ ಪ್ಲೇಸ್ ಅಲ್ಲಿ ಇದೀವಿ ಅಂತ ತಿಳ್ಕೊಳ್ಳಿ ತುಂಬಾ ಚೆನ್ನಾಗಿರ್ತೀವಿ ದಿಡೀನಂತ ಏನಾಯ್ತು ಇದಕ್ಕಿಂತ ಯಾವುದೋ ಒಂದು ಒಳ್ಳೆ ಪ್ಲೇಸ್ ಇದೆ ಅಂತ ತಿರ್ಕೊಳ್ಳಿ ಬಟ್ ಇದಕ್ಕಿಂತ ತುಂಬಾ ಮೋಸವಾದಂತ ಪರಿಸ್ಥಿತಿ ಹೋಗ್ಬಿಟ್ರೆ ನಮಿಲ್ರಿಗೂ ಏನ್ ಅನ್ಸುತ್ತೆ ಗೊತ್ತಾ ನಮ್ಮ ದೇಶಕ್ಕೆ ನಮ್ಮ ಸ್ವಂತ ಭೂಮಿಗೆ ಸ್ವಂತ ಮಣ್ಣಿಗೆ ಯಾವಾಗಪ್ಪ ಹೋಗ್ತೀವಿ ಅನ್ಸ್ಬಿಡುತ್ತೆ ಹೋದ್ರೆ ಮತ್ತೆ ಅಲ್ಲಿಂದ ಎಲ್ಲಿಗೆ ಹೋಗಲ್ಲ ನಾವು ಯಾಕೆ ಗೊತ್ತಾ ಒಂದ್ ಅನುಭವ ಆಗಿರುತ್ತೆ ನನ್ಗೆ ಅಯ್ಯೋ ನನ್ನ ಮನೆ ನನ್ ಊರ್ ಬಿಟ್ಟು ನಾನು ಎಲ್ಲೂ ಹೋಗಲ್ಲಪ್ಪಾ ಅಯ್ಯೋ ಸತ್ರು ಇಲ್ಲೇ ಸಾಯ್ತಿ ನನ್ ತುಂಬಾ ಜನ ಇರ್ತಾರೆ ಹಾಗೆ ಆ ಏನಾದ್ರು ಊರೇ ನನ್ಗೆ ಶ್ರೇಷ್ಠ ನಾನು ಹುಟ್ಟಿದೂರೇ ನನ್ಗೆ ಆ ರೀತಿ ಭಾವನೆ ತುಂಬಾ ಜನ ಇರ್ತಾರೆ ಇಸ್ರೇಲ್ ಜನರ ಮಟ್ಟಿಗೆ ಪ್ರಪಂಚದಾದ್ಯಂತ ಅವ್ರನ್ನ ದೇವ್ರ ಹಟ್ಟಿ ಅವ್ರ ಎಲ್ಲ ಜನಾಂಗದಿಂದ ಅವರು ಒಡೆಯಲ್ಪಟ್ಟು ನಿಂದಿಸಲ್ಪಟ್ಟು ಅವಮಾನ ಪಡಿಸಲ್ಪಟ್ಟು ತಮ್ಮ ಸ್ವದೇಶಕ್ಕೆ ಬಂದಿದಾರೆ ನೋಡ್ರಿ ಇವರ ಮೈಂಡ್ ಹೆಂಗಿದೆ ಅಂದ್ರೆ ದೇಶವನ್ನ ಬಿಡಲ್ಲ ಇದೇ ಭಾವನೆ ಆರಂಭದಿಂದಲೂ ಇಸ್ರಾಲ್ ಜನರಿಗೆ ಅಲ್ವಾ ತಮ್ಮ ದೇಶದ ಮೇಲೆ ತಮ್ಮ ದೇಶದ ಮೇಲೆ ಅವ್ರ ಏನ್ ಮಾಡ್ತಿದ್ರು ಆ ಒಂದು ಆ ಅದಕ್ಕೋಸ್ಕರ ಕಾಯ್ತಾ ಇದ್ರು ಯಾವಾಗ ನನ್ನ ದೇಶದಲ್ಲಿ ಇರ್ತೀನಿ ನಾನು ಕ್ಷೇಮವಾಗಿ ನನ್ನ ದೇಶದಲ್ಲಿ ಯಾವಾಗ ಇರ್ತೀನಿ ದೇವರು ವಾಗ್ದಾನ ಮಾಡಿದಂತ ದೇಶದಲ್ಲಿ ನಾನು ಯಾವಾಗ ತುಂಬಾ ಚೆನ್ನಾಗಿರ್ತೀನಿ ಅನ್ನೋಂತ ಒಂದು ಆಸೆ ಆಕಾಂಕ್ಷೆ ಇತ್ತಲ್ಲ ತುಂಬಾ ದೊಡ್ಡದಾಗಿತ್ತು ಇದೆ ಅವ್ರಿಗೆ ಅಲ್ವಾ ದೊಡ್ಡ ವಿಷಯ ಅದನ್ನೇ ಇಂಥ ಮಾತುಗಳನ್ನ ನಾಡುವ ತಾವು ಸ್ವದೇಶ್ನ ಹುಡುಕೋರ್ ಎಂಬ ಅರ್ಥವನ್ನು ವ್ಯಕ್ತಪಡಿಸ್ತಾರೆ ಸೊ ಇವರೆಲ್ಲ ನಾವು ಹೌದು ನಮ್ದೇ ಆದಂತ ಅಂತಾನೆ ನಾವ್ ಏನ್ ಮಾಡ್ತಿದೀವಿ ನಾವು ಅದು ಕಾಯ್ತಾ ಇದೀವಿ ವಾಗ್ದಗನಕೋಸ್ಕರ ಕಾಯ್ತಾ ಇದೀವಿ ಅನ್ನೋ ಏನ್ ಮಾಡ್ತಾ ಇದ್ರಲ್ಲಿ ತಿಳಿಸ್ತಾ ಇದ್ರೆ ತಾವು ಹೊರಟು ಬಂದಿದ್ದ ದೇಶದ ಮೇಲೆ ಮಣಸಿಟ್ಟವರಾಗಿದ್ರೆ ತಿರುಗಿ ಅಲ್ಲಿ ಹೋಗುದಕ್ಕೆ ಅವರಿಗೆ ಯಾವಾಗಲೂ ಅವಕಾಶವಿತ್ತು ಅಲ್ವಾ ತಾವು ಹೊರಟು ಬಂದಿದ್ದ ದೇಶ ಯಾವುದು ತಾವು ಹೊರಟು ಬಂದಿದ್ದ ದೇಶ ಐಗುತ ಬರುತ್ತಾ ಇಲ್ಲ ಇಲ್ಲ ಬೇಕಾದ್ರೆ ಅಬ್ರಾಂ ಏನ್ ಮಾಡ್ತಾರೆ ಕಾನಂದ ಒಂದು ಕಲ್ದಿಯ ದೇಶದಿಂದ ಏನ್ ಮಾಡ್ತಾರೆ ಬರ್ತಾರೆ ಹಾರಾಣಿಂದ ಬರ್ತಾರೆ ಮತ್ತೆ ಅಲ್ಲಿ ಹೋಗ್ಬೇಕು ಅಂದ್ರೆ ಯಾಕೋಬಿ ಅಬ್ರಾಂ ಈಸಾಕ್ ಯಾಕೋ ಬಿರ್ಬೋದಿರಲ್ಲ ಹೋದ್ರೆ ಏನ್ ಮಾಡ್ಬೋದು ಅವರ ತಾತ ಅಜ್ಜಿಂದ್ರ ಒಂದು ದೇಶಕ್ಕೆ ಏನ್ ಮಾಡ್ತಾರೆ ಅಲ್ಲಿ ನಮ್ಮ ರಿಲೇಶನ್ ಅಲ್ಲ ಅಲ್ಲೇ ಇದ್ರಂತ ಹೋಗ್ಬೋದಾಯ್ತಲ್ಲ ಅವರು ಆದ್ರೆ ಹೋಗ್ಬೇಕಂತ ಮನಸ್ಸು ಯಾವ್ದ್ರೆ ಇತ್ತ ಅವ್ರಿಗೆ ಇಲ್ಲ ಇದೇ ಕಾನಂದ ದೇಶದಲ್ಲಿ ಅಳಿತಾರ ನೋಡ್ರಿ ಅಲ್ಲೇ ಅಳಿತಾ ಇರ್ತಾರೆ ಬಿಟ್ಟು ಹೋಗ್ಬೇಕಂತ ಮನಸ್ಸಿಲ್ಲ ಯಾಕಿಲ್ಲ ಹೋಗ್ಲಿಲ್ಲ ಯಾಕಂದ್ರೆ ದೇವ್ರ ವಾಗ್ದಾನ ಮಾಡ್ಬಿಟ್ಟಿದೆ ನಮ್ಗೆ ದೇಶ ಕೊಡ್ತೀನಂತ ಕೊಡ್ತೀನಿ ಕೇಳಿದ್ಮೇಲೆ ನಾವ್ ಇಲ್ಲೇ ಇರ್ತೀವಿ ಅದ್ ಬಿಟ್ಟು ನಾವ್ ಹೋಗ್ಬೇಕು ಅಂದ್ರೆ ಮೇಲೆ ಅಷ್ಟು ನಂಬಿಕೆ ಇತ್ತು ಅಂತ ಅರ್ಥ ದೇವ್ರು ಕೊಡ್ತಾರ ಇಲ್ವೋ ಯಾರು ಗೊತ್ತೇ ಬಂದ್ರಪ್ಪ ನಮ್ ನಾವ್ ಹೋಗೋಣ ನಮ್ಗೆ ಇಷ್ಟು ವರ್ಷ ಇಲ್ಲ ಎಲ್ಲ ನಮ್ ತಾತ ಕಾಲದಿಂದಲೂ ಇದೇ ಕತೆ ಹೇಳ್ತಾರೆ ಅಬ್ರಾಂ ಹಂಗೆ ಹೇಳಿದ್ರು ಇಸಾಕು ಹಂಗ ಹೇಳಿದ್ರು ಇವರು ಇವ್ರು ಯಾಕಬ್ಬು ಹಂಗೆ ಅಂದ್ರೆ ಏನು ಬೇಡಪ್ಪ ಹಾ ಅಂದ ಒಂಗೇ ಯಾಕೋ ಪಾತ್ರ ತಿಳ್ಕೊಂಡ್ಬಿಡಿದ್ರೆ ನಮ್ ತಾತ ಹಂಗಿ ಹೇಳಿದ್ರು ನಮ್ ತಂದೆ ಹಂಗಿ ಹೇಳಿದ್ರು ನಾನ್ ಯಾಕೆ ಇರ್ಬೇಕು ಬಾ ನಮ್ ದೇಶಕ್ಕೆ ಹೋಗೋಣ ಅಂತ ಏನಾದ್ರು ಹೋದ್ರ ಅಂದ್ರೆ ಇಲ್ವೇ ಇಲ್ಲ ಅಲ್ವಾ ಅವರು ದೇವ್ರ ಕೊಡುವಂತ ವಾಗ್ದನ ದೇಶಕ್ಕೋಸ್ಕರನೇ ಅಲೆಮಾರಿಗಳಾಗಿ ಏನ್ ಮಾಡ್ತಾ ಇರ್ತಾರೆ ಅಲಿತಾ ಇರ್ತಾರೆ ದೇವ್ರು ಇವತ್ತಲ್ಲ ನಾಳೆ ಅದನ್ನ ಕೊಟ್ಟೆ ಕೊಡ್ತೇನೆ ಅಂತ ನಂಬಿಕೆ ಅಷ್ಟ್ರ ಮಟ್ಟಿಗಿತ್ತು ಸೌರಿಯರೇ ಇದನ್ ಬಗ್ಗೆ ನಾವ್ ಅರ್ಥ ಮಾಡ್ಕೊಬೇಕಾದ್ರೆ ಒಂದ್ ವಿಷಯನ ಸ್ವಲ್ಪ ಡೀಪ್ ಆಗಿ ಥಿಂಕ್ ಮಾಡ್ಬೇಕಾದ್ರೆ ನಮ್ಗೆ ಅರ್ಥವಾಗುತ್ತೆ ಏನ್ ಗೊತ್ತಾ ನಾವು ಇವತ್ತು ನಾವಿರುವಂತ ಸ್ಥಳವನ್ನ ನೋಡಿ ಇವಾಗ ನಾವೆಲ್ಲರೂ ಯಾವುದೇ ರೀತಿಯಲ್ಲಿ ಬಾಡಿಗೆ ಮನೆನೋ ಸ್ವಂತ ಮನೆನೋ ಒಟ್ಟಿನಲ್ಲಿ ಏನಾಗಿದ್ದೀವಿ ಒಂದು ವ್ಯವಸ್ಥಿತ ರೀತಿಯಲ್ಲಿ ಎಲ್ಲೋ ಒಂದ್ ಕಡೆ ನಾವು ಇದ್ದೀವಿ ಅಲ್ವಾ ಈಗ ಇದೆಲ್ಲ ಇಲ್ಲದೆ ಒಂದ್ ವೇಳೆ ಅಳಿಬೇಕಂತ ಪರಿಸ್ಥಿತಿ ಬರುತ್ತೆ ಅಂತ ಇರ್ಕೊಳ್ಳಿ ನಮ್ಗೆ ದೇಶ ಬಿಟ್ಟು ನಮ್ಮ ಊರ್ ಬಿಟ್ಟು ಮನೆ ಬಿಟ್ಟು ಎಲ್ಲೆಲ್ಲೋ ತಿರುಗಬೇಕಂತ ಪರಿಸ್ಥಿತಿ ಬರುತ್ತೆ ಅಂತ ಇಟ್ಕೊಳ್ಳಿ ಎಲ್ಲೇ ಹೋದ್ರು ನಾವು ಬೆಳಿಗ್ಗೆಲ್ಲ ಎಲ್ಲ ಹೋದ್ರು ರಾತ್ರಿಯಲ್ಲಿ ಎಲ್ಲೋ ನಮ್ಮ ಸ್ವಸ್ವಂತದವ್ರ ಮನೆಯಲ್ಲೋ ಇಲ್ಲ ನಮ್ಮ ಸಿಸ್ಟರ್ ಮನೆಯಲ್ಲೋ ಎಲ್ಲೋ ಒಂದು ಹೋಟ್ಲಲ್ಲೋ ಎಲ್ಲೋ ಒಂದ್ ಕಡೆನ ಅವ್ರು ನಿದ್ದೆ ಮಾಡಕ್ ಹೋಗ್ಲೇಬೇಕಲ್ವಾ ಪ್ರತಿಯೊಬ್ರು ಅವ್ರ ಜೀವನ ಹಾಗಿರ್ಬೇಕು ನೈಟ್ ಅವ್ರಿಗೆ ಯಾವ್ದಾದ್ರು ಒಂದು ಸ್ಥಳ ಬೇಕು ಬೆಳಿಗ್ಗೆ ಎಲ್ ಬೇಕಾದ್ರೆ ಓಡಾಡ್ಬೋದು ರಾತ್ರಿ ಅವ್ರಿಗೆ ಬಂದು ಮನೆ ಅಂತ ಒಂದು ಬೆಳಗ್ಲೇ ಬೇಕು ನೋಡ್ರಿ ಇದೊಂದ್ ನೆಲೆ ಇಲ್ಲದ ಒಂದ್ ಮನೆ ನಮ್ಗಿನಾಗ್ ಇತ್ತು ಅಂದ್ರೆ ಹೇಗಿರುತ್ತೆ ಕಷ್ಟ ಯೋಚನೆ ಮಾಡಿ ನೋಡ್ರಿ ಇವಾಗ ಹೋಗ್ ನಾವ್ ಹೋಗ್ಬಿಟ್ಟು ಎಲ್ಲಾದ್ರೂ ಒಂದ್ ಕಡೆ ಡೇರೆ ಹಾಕೊಂಡು ಜೀವನ ಮಾಡಕ್ ಆಗುತ್ತಾ ಅದನ್ನ ಲಾಸ್ಟ್ ಟೈಮ್ ಕೂಡ ನಾವು ನೋಡಿದ್ವಿ ನಮ್ ಆಗಲ್ಲ ನಮ್ಗೆ ಅಲ್ವಾ ಬಟ್ ಏನ್ ಅಂದ್ರೆ ಇವ್ರು ಈ ಡೇರೆಗಳಲ್ಲೇ ವಾಸ ಮಾಡಿ ಗುಡಾರಗಳಲ್ಲೇ ವಾಸ ಮಾಡಿದ್ರ ಅಂದ್ರೆ ಏನ್ ಅರ್ಥ ಅಂದ್ರೆ ಅವ್ರ ನಂಬಿಕೆ ಅಷ್ಟು ದೊಡ್ಡದಿತ್ತು ಯಾಕಂದ್ರೆ ದೇವ್ರು ಕೊಡೋಂತ ದೇಶದಲ್ಲಿ ನಾವ್ ಮನೆ ಅಂದ್ರೆ ಕಟ್ಕೊಳ್ತೀವಿ ದೇವ್ರ್ ಕೊಡೋಕ್ ಕೊಡದೇರೋರ್ಗ ದೇಶ ಬೇಡ ನಮ್ಗೆ ದೇವ್ರ ಇದೇ ನಿಮ್ ದೇಶ ಅಂತ ಯಾವಾಗ ಕೊಡ್ತಾರ ನೋಡ್ರಿ ಕೊಟ್ರಲ್ವಾ ಕಾಣ ನನ್ಗೆ ಕರ್ಕೊಂಡು ಹೋಗಿಬಿಟ್ಟು ಇಸ್ರೇಲ್ ಜನರಿಗೆ ನೋಡ್ರಿ ನಿಮ್ಮ ದೇಶ ಇದು ನಿಮಗೆ ದೇಶ ಅಂತ ಭಾಗಾನು ಮಾಡ್ಕೊಟ್ರಿ ಯಾವ ಆ ರೀತಿ ಯಾವಾಗ ಕೊಡ್ತಾರೆ ಅದು ದೇಶ ಅವ್ರಿಗೆ ಅದರಿಂದ ಆ ದೇಶ ದೇವ್ರು ಕೊಡ್ತಾರಂತ ಮಾಡಿಸಿದ್ರಿಂದ ತಮ್ಮ ಸ್ವಂತ ದೇಶಕ್ಕೆ ತಾವು ಬಿಟ್ಟು ಬಂದ ಪ್ಲೇಸ್ ಏನ್ ಮಾಡಿಲ್ಲ ಹೋಗ್ಬೇಕಂತ ಯಾವಾಗ್ಲೂ ಅವರು ಇಷ್ಟಪಡ್ಲಿಲ್ಲ ಆದರೆ ಅವರು ಪರಲೋಕವೆಂಬ ಉತ್ತಮ ದೇಶವನ್ನು ಹಾರೈಸಿಕರು ಅದರಿಂದ ದೇವರು ಅವರ ದೇವರ ಎಣಿಸಿಕೊಳ್ಳೋದಕ್ಕೆ ನಾಚಿಗೆಗೊಳ್ಳದೆ ಅವರಿಗೋಸ್ಕರ ಪಟ್ಟಣವನ್ನು ಸಿದ್ಧ ಮಾಡಿದ್ದಾನೆ ಇಬ್ರೇ ದೇವರಿಗೆ ಹನ್ನಂದನೆ ಅಧ್ಯಾಯ ಅದ್ರ ಅಲ್ಲೇ ವಾಕ್ಯ ಇದನ್ನ ಓದ್ಬೇಕಾದ್ರೆ ಕೆಲವರಿಗೆ ಮೈಂಡ್ ಬಂದ್ಬಿಡುತ್ತೆ ಅಲ್ಲ ಬ್ರದರ್ ನಮ್ಮ ಮೂಲ ಪಿತೃಗಳು ನಂಬಿಕಸ್ತ ಪರಲೋಕ ಇಲ್ಲ ಅಂತ ಹೇಳಿದ್ರಿ ಆದ್ರೆ ವಾಕ್ಯ ಏನ್ ಹೇಳ್ತಾ ಇದೆ ಆದ್ರೆ ಅವರು ಪರಲೋಕವೆಂಬ ಉತ್ತಮ ದೇಶವನ್ನು ಆರೈಸುವವರು ಅಂತ ಇದೆಯಲ್ಲ ಹೇಗೆ ಇದು ಅನ್ನುವಂತ ಒಂದು ವಿಷಯ ತುಂಬಾ ಜನರಿಗೆ ಬಂದ್ಬಿಟ್ಟು ಓಕೆ ಸ ಆಗಿರ್ಬೇಕಾರೆ ಹಂಗಾದ್ರೆ ಅವ್ರಿಗೇನಿದೆ ಪರಲೋಕ ಇದೆ ನೋಡ್ರಿ ಅವ್ರಿಗೂ ಪರಲೋಕ ಇದೆ ಹ ಖಂಡಿತವಾಗ್ಲೂ ಇದು ಆ ಅರ್ಥದಲ್ಲಿ ಹೇಳ್ತಾ ಇಲ್ಲ ಓಕೆ ಪರಲೋಕ ಅಂತ ಹೇಳ್ಬೇಕಾದ್ರೆ ಎರಡು ರೀತಿಯಾದ ವಿಷಯಗಳನ್ನ ಅರ್ಥ ಮಾಡ ಒಂದು ಏನಪ್ಪಾ ಅಂದ್ರೆ ಇಲ್ಲಿ ಬಂದಿರುವಂತ ಒಂದು ನೀವು ವಿಷಯಗಳನ್ನ ಅಂದ್ರೆ ಟ್ರಾನ್ಸ್ಲೇಷನ್ ಕೆಲವೊಂದು ವಿಷಯಗಳನ್ನ ನೀವು ಅರ್ಥ ಮಾಡ್ಕೊಬೇಕಾದ್ರೆ ಯಾವ ಅರ್ಥದಲ್ಲಿ ಇದನ್ನ ತಿಳ್ಸಿದ್ದಾರೆ ಅಂತ ನೋಡ್ಬೇಕಾದ್ರೆ ದೇವರ ನೀತಿ ನಿಯಮಗಳು ಒಳಗೊಂಡಿರುವಂತ ದೇಶವಾಗಿರ್ಬೇಕು ದೇವರ ಆಳ್ವಿಕೆಗೆ ಒಳಪಟ್ಟಿರುವಂತ ದೇಶವಾಗಿರ್ಬೇಕು ಅನ್ನೋಂತ ರೀತಿಯಲ್ಲಿ ಏನ್ ಮಾಡ್ತಿದ್ರು ಅವ್ರು ಯೋಚನೆ ಮಾಡ್ತಾ ಇದ್ರು ಈಗ ನಮ್ಗೆ ಏನಾದ್ರು ಡೌಟ್ ಇದೆಯಾ ಯಾವ್ದಾದ್ರು ಇಲ್ಲ ಬ್ರದರ್ ನಂಬಿಕಸ್ತ ವೀರರಿಗೆ ಪರಲೋಕ ಇರುತ್ತೆ ಅನ್ನೋಂತ ಡೌಟ್ ಯಾರಿಗಾದ್ರೂ ಇದೆಯಾ ಯಾರಿಗಾದ್ರು ಇದ್ಯಾ ನನಗೇನು ಅನ್ಸುತ್ತೆ ನಂಬಿಕಸ್ತ ವೀರರಿಗೂ ಇರಬಹುದು ಅಂತ ಆತರ ಓಕೆ ಇಲ್ಲ ಅಂತಿದ್ರ ನಾನೇ ಕೇಳ್ತೀನಪ್ಪ ಯಾಕೆ ಯಾಕೆ ಇರಬಾರ್ದು ಅವ್ರಿಗೆ ಪರಲೋಕ ಯಾಕಂದ್ರ ರಕ್ಷಣೆ ಅವಾಗ ಇದ್ದಿದಿಲ್ಲಾ ಎಸ್ ಸ್ವಾಮಿ ಬರವಣ ಮಠ ಅಲ್ಲಿ ಹೋಗ್ಲಿಕ್ಕ ಆಗಂಗಿಲ್ಲ ಬ್ರ ರಕ್ತ ಮಾತ್ರ ದೇವ್ರ ರಾಜ್ಯಕ್ ಬಾಧ್ಯ ಕರೆಕ್ಟ್ ಯೇಶ ಕ್ರೀಸ್ತನ್ ಬರೋರಿಗ್ ಬರಕ್ ಆಗಿಲ್ಲಾ ನಿಂಚಾನೆ ಪುನರ್ ತನದಲ್ಲಿ ಕೊಡಬಹುದಲ್ಲಾ ಬರ್ಲಾಕ ಅವ್ರಿಗೆ ಪುನರ್ ತನ ಅಂದ್ರ ಅಲ್ಲಾ ಅಂದ್ರ ಅದ ಆತ್ಮದಿಂದನು ಮತ್ತ ಇಲ್ಲಿಂದ ಇದ್ರಾಗಲಿಲ್ಲಾ ಅಂದ್ರ ಬರಲಕ್ಕ ರಾಜ್ಯಕ್ ಬಾಧ್ಯನ ಯಶಸ್ವನ ಹೇಳ್ಬಿಟ್ಟಿರಲ್ ಆತ್ಮದಿಂದ ಹುಟ್ಟಿದ ರಕ್ಷಣೆ ಯಾವ್ದ ಅವ್ರಿಗೆ ಪರಲೋಕದ ರಕ್ಷಣೆ ಬಗ್ಗೆ ದೇವ್ರೆಲ್ಲೂ ಮಾತಾಡ್ಲಿಲ್ಲ ಅವರಿಗೆ ಮಾತ್ರ ಮಾತಾಡಿದ್ದಾರೆ ಮಾತಾಡಿಲ್ಲ ಅವ್ರ ಬಗ್ಗೆ ಭೂಲೋಕದ ರಕ್ಷಣೆ ಇದೆ ಅವ್ರಿಗೆ ಓಕೆ 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 ಅದ ಕ್ರಿಸ್ತನ ಬಂದ ನಂತರನೇ ಪರಲೋಕದ ದ್ವಾರ ತೆರೆದಿರೋದು ಮಾಡ್ರಂಗ ಬೇಕಾಗಿತ್ತು ಕ್ರೈ ಕ್ರೈ ಮುಖ ಅಂತ ಪರ್ಕೊಂಡು ಸಾಧ್ಯ ಅದಕ್ಕಿಂತ ಮುಂಚೆ ಯಾರು ಪರಲೋಕಕ್ಕೆ ಹೋಗಿಲ್ಲ ಹಾಗಾಗಿ ಮಾದರಿ ಕೂಡ ಅವ್ರಿಗೆ ಇದ್ದಿಲ್ಲ ಓಕೆ 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 ಹ್ಮ್ ಒಳ್ಳೆ ಪಾಯಿಂಟ್ಸ್ ಹೇಳ್ತಿದಿರಾ ನೆಕ್ಸ್ಟ್ ಬೇರೆ ಏನಾದ್ರು ಏನಾದ್ರು ಇದ್ಯಾ ಪರಲೋಕ ಅಂದ್ರ ಬ್ರದರ್ ಒಂದ್ ಒಂದ್ ಬೇರೆ ಲೋಕದ ಬಗ್ಗೆ ಮಾತಾಡ್ತಿದಾರ ಹೊತ್ತು ಇದನ್ನ ಮ್ಯಾಲ್ ಮ್ಯಾಗ್ ಅಂತ ಹೇಳಿಲ್ರಿ ಆಕಾಶ ಮ್ಯಾಲ್ ಅಂತ ಹೇಳಿ ಅಬ್ರಾಹ್ಮನ್ಗೆ ವಾಗ್ದಾನ ಮಾಡಬೇಕು ಈ ಭೂಲೋಕ ಬಗ್ಗೆ ಮಾತಾಡ್ತಾ ಈ ದುನಿಯಾ ಈ ಲೋಕದ್ದೆಲ್ಲ ಬೇರೆ ಲೋಕ ಗುಡ್ ನೋಡ್ರಿ ಒಂದ್ ಪಾಯಿಂಟ್ ನಾವು ಸ್ವಲ್ಪ ಸ್ಟಡಿ ಮಾಡಿ ಮತ್ತೆ ಬರೋಣ ಆ ಪಾಯಿಂಟ್ ಗೆ ಪರಲೋಕ ಅಂತ ಹೇಳಿದ ತಕ್ಷಣ ನಮ್ಮೆಲ್ಲರ ಪ್ರಕಾರ ನಾವು ಒಂದು ಭಾವನೆಯಿಂದ ಹೊರಡೆ ಬರ್ಬೇಕು ಫಸ್ಟ್ ಪರಲೋಕ ಅಂದ್ರೆ ದೇವರ ಒಂದು ದೊಡ್ಡ ಒಂದು ಒಂದ್ ಲೋಕ ಅಂದ್ರೆ ಎಲ್ರಿಗೂ ಒಂದು ಇದೇ ತರ ಒಂದು ಪಟ್ಟಣ ಇದೆ ಅಲ್ಲಿ ಕೂಡ ನಗರಗಳು ಇದೆ ಮನೆ ಇದೆ ಅರಮನೆಗಳಿದೆ ಆದ್ರೆ ಅದು ಭೂಮಿಯಲ್ಲಿ ಇಲ್ಲ ಅದು ಭೂಮಿಗಿಂತ ಮೇಲೆ ಇದೆ ನಾವೆಲ್ಲ ಅಲ್ಲಿ ಹೋಗ್ತಿವಿ ಆದ್ರೆ ಇಲ್ಲಿರೋರಿಗೆ ಅಲ್ಲಿ ಬರಲ್ಲ ಅನ್ನೋ ಅಂತ ಅರ್ಥ ಇಲ್ಲ ಫಸ್ಟ್ ಆಫ್ ಆಲ್ ಅದ್ ಆ ರೀತಿ ಇರುವಂತ ಮೈಂಡ್ ಇಂದ ತೆಗ್ದಾಕ ಏನಪ್ಪಾ ಅಂದ್ರೆ ನಾವು ಪಲ್ಲೋಕನ ಯೋಚನೆ ಮಾಡಿದ್ರು ಭೂಲೋಕದ ಸಂಬಂಧಪಟ್ಟದೇ ಯೋಚನೆ ಮಾಡ್ತಾ ಇರ್ತೀವಿ ಕರೆಕ್ಟ್ ಅಲ್ವಾ ಈಗ ನಾನು ಕೆಲವೊಂದು ಹೇಳಿದ್ರೆ ನಿಮ್ಗೆ ಅದು ಬೇರೆ ತರ ಅನ್ಸುತ್ತ ಯೋಚನೆ ಮಾಡಿ ಒಂದು ವಿಷಯ ಈಗ ನಾವು ಭೂಮಿಯಲ್ಲಿ ಇದ್ದೀವಿ ನಿಜ ಭೂಮಿಯಲ್ಲಿ ನಾವು ನಡೆದಾಡಕ್ಕೆ ಓಡಾಡಕ್ಕೆ ಕಾರಣ ಏನಪ್ಪಾ ಅಂದ್ರೆ ಸೈಂಟಿಫಿಕ್ ಆಗಿ ಮಾತಾಡ್ಬೇಕಾದ್ರೆ ಗುರುತ್ವಾಕರ್ಷಣ ಬಲ ಗುರುತ್ವಾಕರ್ಷಣ ಬಲ ನಮ್ಮನ್ನ ಹಿಡ್ದಿಟ್ಟಿದೆ ನಡ್ದಾ ಇರ್ತೀವಿ ಹೋಗ್ತಿವಿ ದೂತ್ರು ದೂತ್ರು ಹಾರತಾರೆ ಇಲ್ಲಿಂದ ಬೇರೆ ಕಡೆ ಹೋಗ್ತಾರೆ ಈ ಹಾರುವಂತವ್ರಿಗೆ ಅಂದ್ರೆ ಈಗ ನೋಡಿ ಪ್ರಾಣಿ ಪಕ್ಷಿಗಳಿಗೆ ಏನಾದ್ರು ಈ ಗುರುತ್ವಾಕರ್ಷಣ ಬಲ ಪ್ರಭಾವಿರುತ್ತಾ ಇಲ್ಲ ಪ್ರಭಾವ ಬೀರಿದ್ರು ಕೂಡ ಅವ್ರು ಅದರಿಂದ ಎಸ್ಕೇಪ್ ಆಗುವಂತ ಒಂದ್ ರೀತಿಲ್ಲ ದೇವ್ರನ್ನ ವ್ಯವಸ್ಥೆ ಮಾಡಿದ್ರೆ ಅಂದ್ರೆ ಹಾರಬಹುದು ಭೂಮಿನ ಬಿಟ್ಟು ಮೇಲೆ ಹೋಗ್ಬಹುದು ನಾವೆಲ್ಲ ಆ ರೀತಿ ಹೋಗಕ್ಕಾಗಲ್ಲ ಈ ಏಂಜಲಿಕ್ಸ್ ಕೂಡ ಅದೇ ರೀತಿ ಅವ್ರು ಏನ್ ಮಾಡ್ತವ್ರಿಗೆ ರೆಕ್ಕೆ ಇದೆಯಾ ಇಲ್ವಂತ ಬದ್ರು ಅದ್ರ ಬಗ್ಗೆ ನಾನು ಚರ್ಚೆ ಮಾಡಕ್ ಹೋಗ್ತಿಲ್ಲ ಆದ್ರೆ ಅವ್ರು ಏನ್ ಮಾಡ್ತಿದ್ರು ಸ್ಪಿರಿಟ್ ಬೀಯಿಂಗ್ಸ್ ಬೇಕಾದ್ರೆ ಅವರು ಇಲ್ಲಿಂದ ಆ ಎಲ್ ಬೇಕಾದ್ರೆ ಹೋಗ್ಬಹುದು ಆ ರೀತಿ ನೋಡ್ಬೇಕಾರೆ ಆತ್ಮೀಕವಾದಂತಹ ಸೃಷ್ಟಿ ಯಾವ ರೀತಿ ಪ್ರಪಂಚ ಇದೆ ಯಾವ ರೀತಿ ಇರುತ್ತೆ ಅಂತ ನಮ್ಗ್ ಗೊತ್ತಿಲ್ಲ ನಾವು ಊಹೆ ಏನ್ ಮಾಡ್ತಾ ಇದೀವಿ ಅಂದ್ರೆ ಫಾರ್ ಎಕ್ಸಾಂಪಲ್ ಪ್ರಕಟಣೆಯಲ್ಲಿ ತಗೊಂಡ್ಬೇಕಾದ್ರೆ ಇದೇ ರೀತಿ ಊಹೆ ಮಾಡ್ತಾ ಇರ್ತೀವಿ ಯಾಕಂದ್ರೆ ಪ್ರಕಟಣೆ ಬರ್ದಿರೋದೆಲ್ಲ ಸಿಂಬಾಲಿಕ್ ಪ್ರಕಟಣೆಯಲ್ಲಿ ಈ ರೀತಿಯೇ ಪರಲೋಕ ಇದೆಯಾ ಅಂತನೂ ನಮ್ಗೆ ಗೊತ್ತಿಲ್ಲ ಆದ್ರೆ ಪರಲೋಕ ಯಾವ ರೀತಿ ಇದೆ ಅಂತ ಗೊತ್ತಿಲ್ಲ ಆದ್ರೆ ನಾನೇನ್ ಹೇಳ್ತಾ ಇದ್ದೀನಿ ಒಂದು ವೇಳೆ ನಮಗೆ ಒಂದು ಪ್ಲೇಸ್ ನ ಕೊಡ್ತಾರೆ ಅಂತ ಇಟ್ಕೊಳ್ಳಿ ಯೇಸ್ ಕ್ರಿಸ್ತನ ಜೊತೆ ಮೊದಲಗಿತಿ ಆಗಿರ್ತೀವಿ ರಾಜನಾಗಿರ್ತೀವಿ ಅದೊಂದು ದೊಡ್ಡ ಒಂದು ಅವಕಾಶ ಕೊಡ್ತಾರೆ ಅಂತ ಇಟ್ಕೊಳ್ಳಿ ಒಂದ್ ವೇಳೆ ನಂಬಿಕಸ್ಥ ವೀರರಿಗೆ ಇನ್ನೆಲ್ಲೋ ಒಂದು ಅವಕಾಶನ ಕೂಡ ಏನ್ ಮಾಡಬಹುದು ಕೊಡಬಹುದು ನಮ್ಗೆ ಕೊಡುವಂತ ಅವಕಾಶ ಕೊಡದೇ ಇದ್ರು ಕೂಡ ಬೇರೆ ಏನಾದ್ರು ಕೊಡಬಹುದು ಗೊತ್ತಿಲ್ಲ ಯಾವತ್ತಿಗೂ ಗೊತ್ತಿಲ್ಲ ಅಂದ್ರೆ ಸಾವಿರ ವರ್ಷ ಆಳ್ವಿಕೆ ಅಂತ್ಯದವರೆಗೂ ದೇವ್ ಪ್ಲಾನ್ ಏನಂತ ಅಂತ ನಮ್ಗೆ ಯಾರಿಗೂ ಗೊತ್ತಿಲ್ಲ ದೇವರವ್ರಿಗೆ ಯಾವ ಒಂದು ಸ್ಥಳ ಕೊಡ್ತಾರೆ ಗೊತ್ತಿಲ್ಲ ಆದ್ರೆ ಸಾವಿರ ವರ್ಷದಂತೂ ಅವ್ರು ಇರ್ತಾರೆ ಭೂಮಿಯಲ್ಲೇ ಇರ್ತಾರೆ ಭೂಮಿಯಲ್ಲೇ ಆಳ್ವಿಕೆ ಸಾವಿರ ವರ್ಷದ ನಂತರ ಏನಿರುತ್ತಂತ ಅಂತ ಗೊತ್ತಿಲ್ಲ ಒಂದು ಎಕ್ಸಾಂಪಲ್ ಹೇಳ್ತೀನಿ ನೋಡ್ರಿ ಭೂಮಿಯಲ್ಲೇ ಇರ್ತಾರೆ ನಾವು ಪರಲೋಕದಲ್ಲಿ ಇರ್ತೀವಿ ಒಂದ್ ವೇಳೆ ಅವ್ರಿಗೆ ನಮ್ಮ ಸ್ಥಳಕ್ಕೆ ಬರ್ಬೇಕಂತ ಒಂದು ಆಸೆ ಇದೆ ಅಂತ ಇಟ್ಕೊಳ್ಳಿ ದೇವ್ರ ವ್ಯವಸ್ಥೆ ಮಾಡಲ್ವಾ ಅದೆಲ್ಲ ನಮ್ಮ ಥಿಂಕಿಂಗ್ ಬಿಯಾಂಡ್ ಸೊ ನಾವು ಅದನ್ನ ನಮ್ಮ ಯೋಚನೆ ಆಲೋಚನೆಗೆ ಮಿಗಿಲಾದದ್ದು ಅದ್ರ ಬಗ್ಗೆ ಏನ್ ಮಾಡೋಣ ಆ ಸಮಯ ಬರ್ಬೇಕಾದ್ರೆ ಯೋಚನೆ ಮಾಡೋಣ ಬಟ್ ಏನ್ ಮನ್ಸಿ ಇಟ್ಕೊಬೇಕಂದ್ರೆ ಅವ್ರಿಗೆ ಪರಲೋಕಕ್ಕೆ ಬರಲೇಬಾರದು ಅಂತ ನಿಷೇಧಾಜ್ಞೆ ಅಂತೂ ಇಲ್ಲ ದೇವ್ರಿಗೆ ಯಾವ ಪ್ಲಾನ್ ಮಾಡಿದ್ದಾರೆ ಅಂತ ನಮ್ಗೆ ಗೊತ್ತಿಲ್ಲ ಆದ್ರೆ ಸಾವಿರ ವರ್ಷ ಆಳ್ವಿಕೆಯಲ್ಲಿ ಅವ್ರ ಭೂಮಿಯಲ್ಲಿ ಅನ್ನೋದು ನಿಜ ಅಷ್ಟೇ ನಮ್ಗ್ ಗೊತ್ತಾಗಿದೆ ಹೌದು ಸಾವಿರ ವರ್ಷ ಆಳ್ವಿಕೆ ಮುಗಿದ್ಮೇಲೆ ದೇವರ ಅವ್ರಿಗೆ ಇನ್ನೇನ್ ಪ್ಲಾನ್ ಮಾಡ್ತಾರಂತ ನಮ್ಗೆ ಗೊತ್ತಿಲ್ಲ ಆದ್ರಿಂದ ನಮ್ಮ ಒಂದು ಹೂಮಿಕೆಗೆ ಸತ್ಯದ ವಾಕ್ಯಗೆ ಸೀಮಿತವಾಗಿ ಅವ್ರಿಗೆ ಯಾವಾಗ್ಲೂ ಬಾಳೋಕದ ಒಂದು ವಾಗ್ದಾನ ಮಾಡಿಲ್ಲ ಅನ್ನೋದು ನಾವು ಯೋಚನೆ ಮಾಡ್ತಾ ಇದ್ವಿ ಎರಡನೇದಾಗಿ ರಕ್ತ ಮಾಂಸ ತೊಳಕೆಕ್ ಹೋಗಲ್ಲ ಅಂತ ಯೋಚನೆ ಮಾಡ್ತಾ ಇದ್ವಿ ಆತ್ಮದಲ್ಲಿ ಹುಟ್ಲಿಲ್ಲ ಅದರಿಂದ ಅದೆಲ್ಲ ಕರೆಕ್ಟ್ ಪಾಯಿಂಟ್ ಪಾಯಿಂಟ್ ಂತೆಲ್ಲ ಸೊ ಆದ್ರೆ ದೇವರ ಯೋಜನೆ ಏನಿರುತ್ತೆ ದೇವ್ರ ಮುಂದಿನ ಪ್ಲಾನ್ ಏನಿರುತ್ತೆ ಅಂತ ನಮ್ ಇಲ್ಲವರ್ಗ ಗೊತ್ತಿಲ್ಲ ಬಗ್ಗೆ ನಾವು ಆಮೇಲೆ ಸಬ್ಜೆಕ್ಟ್ಸ್ ಎಲ್ಲ ಇರುತ್ತೆ ಕೆಲವೊಂದು ಪಾಯಿಂಟ್ ಎಲ್ಲ ಇದೆ ನೋಡೋಣ ಫ್ಯೂಚರ್ ದೇವ್ರ ಏನಾದ್ರೂ ನೋಡೋಣ ಬಟ್ ಇಲ್ಲಿ ನಾವು ಅಂತಂದ್ರೆ ಇಲ್ಲಿ ಪರಲೋಕ ಅಂತ ಹೇಳ್ಬೇಕಾದ್ರೆ ಬ್ರದರ್ ಏನ್ ಮಾಡ್ತಾರೆ ಅಜಲ್ಡ್ ಏನ್ ಕೊಟ್ ಮಾಡ್ತಾ ಇದ್ರ ಅಂದ್ರೆ ಇಲ್ಲಿವರೆಗೂ ತಾವು ನೋಡದೇ ಇರುವಂತಹ ಒಂದು ಪ್ರದೇಶದ ಬಗ್ಗೆ ಮಾತಾಡ್ತಾ ಅಂದ್ರೆ ನನ್ನ ಊರು ನನ್ನ ಸ್ವಂತ ಊರು ನಾ ನೋಡಿದಿನಿ ಈಗ ನನಗೆ ಅಮೆರಿಕ ಅಂದ್ರೆ ಏನಪ್ಪಾ ನೋಡಿಲ್ಲ ಬೇರೆ ದೇಶ ಪರದೇಶ ಪರದೇಶ ಲೋಕ ಅಂತ ಹೇಳ್ತೀವಲ್ಲ ಪರದೇಶಿ ಅಂತ ಅದನ್ನ ಏನ್ ಮಾಡಿದಾರೆ ಇಲ್ಲಿ ಪರಲೋಕ ಅಂತ ಇದ್ ಮಾಡಿದ್ದಾರೆ ಸೊ ಯಾವಾಗ್ಲೂ ಕೂಡ ಇಸ್ರೇಲ್ ಅಂದ್ರೆ ನಂಬಿಕಸ್ಥ ವೀರರಿಗೆ ದೇವರು ಪರಲೋಕನ ವಾಗ್ದಾನ ಮಾಡಿಲ್ಲ ಆದ್ರಿಂದ ಅವ್ರಿಗೆ ಪರಲೋಕದ ಕರೆ ಇಲ್ಲ ಖಂಡಿತ ಅವ್ರಿಗೆ ಪರಲೋಕದ ಕರೆ ಇಲ್ಲ ಯಾಕಂದ್ರೆ ದೇವ್ರ ವಾಗ್ದಾನ ಮಾಡಿದ ಅದೇ ಇದೆಲ್ಲ ಕೂಡ ಎಲ್ಲಿವರೆಗು ಅಂದ್ರೆ ಸಾವಿರ ವರ್ಷದ ಆಳ್ವಿಕೆವರೆಗೂ ನೀವು ಪ್ರಶ್ನೆ ಕೇಳ್ಬೋದು ಯಾಕೆ ಬರ ಸಾವಿರ ವರ್ಷದ ಆಲ್ವಿಕೆವರೆಗೂ ಮಾತ್ರ ಅಂದ್ರೆ ನಮ್ಮ ಬೈಬಲ್ ಎಲ್ಲಿದೆ ಎಲ್ಲಿವರೆಗೂ ಮಾತ್ರ ಬರೆಯಲ್ಪಟ್ಟಿದೆ ಅಂದ್ರೆ ಆದಮನ ಬೀಳ್ವಿಕೆಯಿಂದ ಆದಮನ ಏಳುವಿಕೆವರೆಗೂ ಮಾತ್ರ ಬರೆಯಲ್ಪಟ್ಟಿದೆ ಆದಮನ ಬೀಳುವಿಕೆಯಿಂದ ಮನುಷ್ಯ ಸಂತತಿ ಬಿದ್ದೋಗಿದ್ದ ಮತ್ ಮತ್ತೆ ಮನುಷ್ಯ ಸಂತಿನ ಎತ್ತಿ ದೇವರ ಸಮೀಪಕ್ಕೆ ತಂದು ಕೊಡುವಂತ ಕಾಲದವರೆಗೂ ಮಾತ್ರ ಪ್ರವಾದನೆಗಳು ಎಲ್ಲ ಒಂದು ಗುಡಾರ್ಥಗಳು ಪ್ರಕಟಣೆ ಪುಸ್ತಕಗಳಂತ ಎಲ್ಲ ಸತ್ಯಗಳು ತಿಳಿಸಲ್ಪಟ್ಟಿದೆ ಹೊರ್ತು ಸಾವಿರ ವರ್ಷದ ಆಳ್ವಿಕೆ ನಂತರ ಏನಿದೆ ಅಂತ ಯಾರಿಗೂ ಗೊತ್ತಿಲ್ಲ ಯಾಕಂದ್ರೆ ಸತ್ಯವೇದ ಅಲ್ಲಿವರೆಗೂ ಅಲ್ಲಿಂದ ಈಚೆಗೆ ನಡೆಯುವಂತ ಸಂಗತಿಗಳನ್ನ ಬರೀಲಿಲ್ಲ ನಮ್ಗ ಗೊತ್ತಿಲ್ಲ ಅದು ದೇವರ ಕೈಲಿದೆ ಮರೆಯಾಗಿದ್ದು ದೇವರ ಕೈಲಿದೆ ಪ್ರಕಟಿಸಲ್ಪಟ್ಟದ್ದು ನಮ್ಮ ಕೈಲಿದೆ ನಮ್ ಗೊತ್ತಿರೋದಿಷ್ಟೇ ಸೊ ಆದ್ರಿಂದ ಇಲ್ಲಿ ಇವ್ರಿಗೆ ಇರುವಂತ ಆ ಪರಲೋಕ ಅಂತ ಹೇಳ್ಬೇಕಾರೆ ಅವರ ದೇಶ ಇನ್ನೊಂದು ದೇಶ ಅಲ್ವಾ ಅವರು ಪರಲೋಕವೆಂಬ ಉತ್ತಮ ದೇಶವನ್ನ ಆರಿಸಿದ್ರು ದೇವ್ರು ಕೊಡುವಂತ ಯಾವುದೋ ಒಂದು ಬೇರೆ ದೇಶ ಅದನ್ನ ಏನ್ ಮಾಡ್ತಾ ಇದ್ರು ಆರಿಸಿದ್ರು ಆದ್ರಿಂದ ದೇವರು ಅವರ ದೇವ್ರೆನಿಸಿಕೊಳ್ಳುವುದಕ್ಕೆ ನಾಚಿಕೆಗೊಳ್ಳದೆ ಅವರಿಗೋಸ್ಕರ ಪಟ್ಟಣವನ್ನು ಸಿದ್ಧ ಮಾಡಿದ್ರು ಇಲ್ಲೊಂದು ಇಲ್ಲೇ ಕ್ಲೂ ಇದೆ ಇದೆ

ರೈಟ್ ಪಾಯಿಂಟ್ ಅಲ್ವಾ ನೋಡಿ ಏನಪ್ಪಾ ಅಂದ್ರೆ ಸಿದ್ಧ ಮಾಡಿದ್ರಂದ್ರೆ ಯೇಸು ಅವಳಿಗೆ ಲೋಕೋತ್ಪತ್ತಿಗೆ ಮುಂಚಿತವಾಗಿ ನಮ್ಮನ್ನ ಅಲ್ವಾ ಬೇಕಾದ್ರೆ ನಮ್ಮನ್ನ ಆಯ್ದು ನಮ್ಮನ್ನ ರಕ್ಷಣೆ ನಮ್ಗೆಲ್ಲ ರಕ್ಷಣೆ ಸಭೆ ರಕ್ಷಣೆ ಕೊಡ್ಬೇಕಂತ ಇಷ್ಟು ದೇವ್ರ ಪ್ಲಾನ್ ಮೊದಲೇ ಮಾಡಿರ್ಬೇಕಾದ್ರೆ ಆ ಪ್ಲಾನ್ ಯಾರ ಮೂಲಕನೆ ಬರ್ಬೇಕು ಅಂತಾನೂ ಮಾಡಿರ್ಬೇಕು ದೇವ್ರು ಮೂಲಕನೇ ಬರ್ಬೇಕು ಅಬ್ರಹಾಮ್ ಈಸಾ ಕ್ಯಾಕಬ್ ಇವರೆಲ್ಲ ಹುಟ್ಲೇಬೇಕು ಇವರ ಸಂತತಿಯಲ್ಲೇ ಏಸು ಕಿಸ್ತು ಹುಟ್ಬೇಕು

ಅದ್ ದೇವರ ಪ್ಲಾನ್ ಮನುಷ್ಯನ ಮೇಲೆ ಇದ್ದಂತ ಪ್ಲಾನ್ ನೋಡಿ ಆ ಪ್ಲಾನ್ ನಮಗೆ ಅರ್ಥ ಮಾಡ್ಕೊಬೇಕು ಅಂದ್ರೆ ಸ್ವಲ್ಪ ಖಂಡಿತವಾಗ್ಲೂ ಜ್ಞಾನ ಮಾತ್ರ ಅಲ್ಲ ಸಮಯ ಕೂಡ ಮುಖ್ಯವಾಗುತ್ತೆ ಏನಪ್ಪಾ ಅದು ಜ್ಞಾನ ಮತ್ತೆ ಸಮಯ ಅಂದ್ರೆ ನೋಡಿ ಕೆಲವೊಂದ್ ಟೈಮಲ್ಲಿ ನಿಮ್ಗೆ ಎಷ್ಟೇ ಜ್ಞಾನ ಕೊಟ್ರೂ ಆ ಸಮಯ ಬರ್ದ ಆ ಸತ್ಯವನ್ನು ಅರ್ಥ ಮಾಡ್ಕೊಳಕ್ ಆಗಲ್ಲ ಕರೆಕ್ಟ್ ಅಲ್ವಾ ಇವಾಗ ಆ ಒಂದು ಇನ್ನೂರು ವರ್ಷಗಳ ಹಿಂದೆ ನಮ್ಮ ಹತ್ರ ಯಾರಾದ್ರೂ ಬಂದ್ಬಿಟ್ಟು ಆಂಡ್ರಾಯ್ಡ್ ಫೋನ್ ಹೆಂಗಿರುತ್ತೋ ಗೊತ್ತಾ ಆಂಡ್ರಾಯ್ಡ್ ಫೋನ್ ಈ ತರ ಮಾಡ್ಬೇಕು ಆ ತರ ಮಾತಾಡ್ಬೇಕಂತ ಮಾತಾಡಿದ್ರೆ ಏನೋ ಏನ್ ಗೊತ್ತಾಗ್ತಿತ್ತು ನಮ್ಗೆ ಏನ್ ಗೊತ್ತಿಲ್ಲ ಜ್ಞಾನ ಇದೆ ಎಕ್ಸ್ಪ್ಲೈನ್ ಮಾಡ್ತೇನೆ ಆದ್ರೂ ನೋಡ್ರಿ ಹಿಂಗಿರುತ್ತೆ ಈ ತರ ಬರುತ್ತೆ ಅದ್ರಲ್ಲಿ ಅಪ್ಲಿಕೇಶನ್ಸ್ ಬರುತ್ತೆ ಏನು ಗೊತ್ತ ಸೊ ಸಮಯ ಬರ್ಲಿ ಜ್ಞಾನ ಇದೆ ಆ ಟೈಮ್ ಇಲ್ಲ ಹಾಗೆ ಕೆಲವೊಂದು ವಿಷಯ ಏನಪ್ಪಾ ಅಂದ್ರೆ ಜ್ಞಾನ ಬರೋವರೆಗೂ ಅದ್ರ ಬಗ್ಗೆ ಸ್ಪಷ್ಟವಾಗಿ ನಮ್ಗೆ ಗೊತ್ತಾಗಲ್ಲ ಸೊ ಆದ್ರೆ ದೇವ್ರ ಮಾಡಿದ್ರೆ ಅವರ ಅವ್ರ ಡಿವೆನ್ ಪ್ಲಾನ್ ನ ಸಮಯಕ್ಕೆ ತಕ್ಕಾಗಿ ಆ ಸಮಯದಲ್ಲಿ ಪ್ರಕಟ ಮಾಡ್ಕೊಂಡ್ ಬಂದು ನೋಡಿ ಡಿವೆನ್ ಪ್ಲಾನ್ ಚಾರ್ಟ್ ನಮ್ಮ ರಜಲ್ ಬ್ರದರ್ ಮೂಲಕ ಕೊಟ್ರು ನೋಡಿ ಎಷ್ಟು ಜ್ಞಾನ ಡೆವಲಪ್ ಆಯ್ತು ನೋಡ್ರಿ ನಮ್ಮ ಕಾಲದಲ್ಲಿ ಎಲ್ಲವನ್ನು ಪ್ರವೇಶಕೊಳ್ಳುವಂತ ಜ್ಞಾನ ಬಂದ್ಬಿಡುತ್ತೆ ನಮ್ಗೆ ದೇವರ ಯೋಜನೆ ಇದೇ ಡಿವೆನ್ ಪ್ಲಾನ್ ಚಾರ್ಟ್ ನ ಪ್ಲಾನ್ ಏನಾದ್ರು ಒಂದು ಐನೂರು ವರ್ಷಗಳ ಹಿಂದೆ ಸಭೆ ಆರಂಭ ಕಾಲದಲ್ಲಿ ಕೊಟ್ಟಿದ್ರೆ ಯಾರು ಗೊತ್ತಾಗ್ತಾ ಇರ್ಲಿಲ್ಲ ಇವತ್ ನಮ್ಗೆ ಎಷ್ಟು ಜ್ಞಾನ ಇದೆ ನೋಡ್ರಿ ಯಾಕಂದ್ರೆ ಜ್ಞಾನ ಆಗ್ಲೂ ಕೂಡ ಇತ್ತು ಈಗ್ಲೂ ಕೂಡ ಇದೆ ಅದೇ ನಮಗಿರುವಂತ ಜ್ಞಾನ ಯಾರ ಯಾವ್ದಾದ್ರ ಮೇಲೆ ಇದೆ ಅಂದ್ರೆ ಆ ಸಮಯ ಸರಿಯಾದ ಸಮಯದಲ್ಲಿ ಇದೆ ಅದರಿಂದ ವಿಷಯಗಳನ್ನ ಅರ್ಥ ಮಾಡ್ಕೊಳ್ಳುವಂತ ಸಾಧ್ಯತೆ ನಮ್ಗೆ ದೇವ್ರ ಏನ್ ಮಾಡಿದ್ರೆ ಆತ್ಮ ಕೊಟ್ಟಿದ್ರೆ ಆ ಸಮಯ ಇರೋದ್ರಿಂದನೆ ಅದ ಅರ್ಥವಾಗ್ತಿದೆ ಇಲ್ಲಾಂದ್ರೆ ನಮ್ಗೆ ಅರ್ಥವಾಗ್ತಾ ಇರ್ಲಿಲ್ಲ ಹಾಗೆ ದೇವರ ಪ್ಲಾನ್ ಅಲ್ಲಿ ಕೂಡ ದೇವ್ರ್ ಮೊದ್ಲೇ ಪ್ಲಾನ್ ಮಾಡ್ಬಿಡಿದ್ರು ದೇವ್ರ ಮೈಂಡಲ್ಲಿ ಇದ್ದಿದೆ ಡಿವೆನ್ ಪ್ಲಾನ್ ಚಾರ್ಟ್ ಅದ್ ಮೊದ್ಲೇ ಇತ್ತು ಅದು ಏನ್ ಮಾಡಕ್ಕಾಗಿಲ್ಲ ಯಾಸ್ ಕಾಲದಲ್ಲಿ ಹೇಳಿದ್ರೆ ಜನ ಅರ್ಥವಾಗ್ತಾರೆ ಅಂತ ನೋಡಿದ್ರೆ ನಮ್ಮ ಕಾಲದಲ್ಲಿ ಹೇಳ್ಬೇಕಾಯ್ತು ಇನ್ ಸಭೆ ಕಾಲದಲ್ಲಿ ಹೇಳಿದ್ರು ಅರ್ಥ ಆಗ್ತಿರ್ಲಿಲ್ಲ ಅಭ್ರಮ್ ಕಾಲದಲ್ಲಿ ಹೇಳಿದ್ರು ಅರ್ಥ ಆಗ್ತಿರ್ಲಿಲ್ಲ ಸೊ ಅದಕ್ಕೆ ಇಲ್ಲಿ ಪಾಯಿಂಟ್ ಏನಪ್ಪಾ ನೋಡ್ತೀವಿ ಅಂದ್ರೆ ಮೊದ್ಲೇ ಸಿದ್ಧ ಮಾಡಿದರೆ ಪ್ಲಾನ್ ಮಾಡಿಟ್ಟಿದ್ದೀನಿ ನಿಮಗೆ ದೇಶವನ್ನು ಕೊಡೋದಿಕ್ಕೆ ಯಾಕಂದ್ರೆ ದೇವ್ರ ಮೇಲೆ ನಂಬಿಕೆ ಇಟ್ಟಿದ್ದಾಗ ನೋಡ್ರಿ ದೇವ್ರು ಇಲ್ಲಿ ನೋಡುವಂತ ವಿಶ್ವನ ಗಮನದಲ್ಲಿ ಇಟ್ಟು ನೋಡ್ಬೇಕಾದ್ರೆ ದೇವ್ರ ಏನ್ ನೋಡ್ತಾರಂದ್ರ ನಂಬಿಕೆನೇ ನೋಡ್ತಾ ಇದಾರೆ ನಂಬಿಕೆ ಅಂದ್ರೆ ಭೂಮಿಯಲ್ಲಿ ಮನುಷ್ಯ ಏನು ಎತ್ತ ಅವ್ನು ಹೇಗ್ ಬದುಕ್ತಾನೆ ಯಾರೀತಿ ಇದಾರೆ ಅಂತ ತನ್ನ ಯಾವ ಒಂದು ಹೊರಗಿನ ವಿಷಯಗಳನ್ನ ನೋಡದೆ ತನ್ನ ಹೃದಯದಲ್ಲಿ ದೇವರ ಮೇಲೆ ಇರುವಂತ ನಂಬಿಕೆಗೋಸ್ಕರ ದೇವ್ರ ಏನ್ ಮಾಡ್ತಾರೆ ಅಂದ್ರೆ ಒಂದ್ ಬ್ಯೂಟಿಫುಲ್ ಪಾಯಿಂಟ್ ಇದೆ ನೋಡಿ ಇಲ್ಲಿ ಗಮನಿಸ್ಬೇಕು ಆ ನಂಬಿಕೆ ತೋರ್ಸಿದ್ ಮಾತ್ರಿಕೆ ಅವರ ದೇವರೆನಿಸಿಕೊಳ್ಳುವುದಕ್ಕೆ ನಾಚಿಕೆಗೊಳ್ಳದೆ ಅಂತಿದೆ ಏನರ್ಥ ಅವರ ದೇವರೆನಿಸಿಕೊಳ್ಳುವುದಕ್ಕೆ ನಾಚಿಕೆ ಕೊಳ್ಳದೆ ಅಂದ್ರೆ ಈಗ ನಾವು ಯಾವಾಗ ನಮ್ಮ ನಮ್ ಯಾರಾದ್ರೂ ಒಬ್ಬರ ಬಗ್ಗೆ ನಾವು ಹೆಮ್ಮೆಯಾಗಿ ಯಾವಾಗ ಮಾತಾಡ್ತೀವಿ ಇವ್ರು ನನ್ನ ಬ್ರದರ್ ಅವ್ರು ನನ್ನ ಪರಿಚಯದವರು ಹ ಅವ್ರು ನನ್ಗೆ ತುಂಬಾ ಕ್ಲೋಸ್ ಅಂತ ಯಾವಾಗ ಮಾತಾಡ್ತೀವಿ ಏನಾದ್ರೂ ಅವರಲ್ಲಿ ತುಂಬಾ ಹೆಚ್ಚಳ ಇದ್ದಾಗ ಒಂದ್ ವೇಳೆ ಅವ್ರು ಒಳ್ಳೆ ಇದ್ದಾಗ ಒಳ್ಳೆ ದುಡ್ಡಿರೋರಿದ್ದಾಗ ಇದ್ದಾಗ ಒಳ್ಳೆ ಸಕ್ ಚೆನ್ನಾಗಿ ಓದಿದ್ದಾಗ ಕರೆಕ್ಟ್ ಇಲ್ವಾ ಸಾಮಾನ್ಯ ಮಾತಾಡೋದು ನನಗೆ ಆ ಮಿನಿಸ್ಟರ್ ಪರಿಚಯಪ್ಪ ನನ್ ತುಂಬಾ ಕ್ಲೋಸ್ ಏನು ಅಧಿಕಾರ ನನಗೆ ಈ ಶ್ರೀಮಂತ ವ್ಯಕ್ತಿ ತುಂಬಾ ಪರಿಚಯ ನನಗೆ ಯಾಕಂದ್ರೆ ಹಣ ಅಲ್ವಾ ಇನ್ಯಾರೋ ಒಬ್ರು ತುಂಬಾ ಜ್ಞಾನದಲ್ಲಿರೋ ಪರಿಚಯ ಅಂದ್ರೆ ಯಾಕಂದ್ರೆ ಅವ್ರ ಅವ್ರಲ್ಲಿ ಏನು ಮುಖ್ಯತೆ ಇದೆ ಅದಕ್ಕೋಸ್ಕರ ಹೆಮ್ಮೆಯಿಂದ ಹೇಳ್ಕೊಡ್ತೀವಿ ದೇವ್ರು ಇಂಥ ವಿಷಯ ನೋಡಿ ನೋಡಿ ನನಗೆ ಪ್ರೈಮ್ ಮಿನಿಸ್ಟರ್ ತುಂಬಾ ಪರಿಚಯ ಇಲ್ಲ ಇವ್ರು ನಾನು ಇವ್ರು ನನ್ನ ಫ್ರೆಂಡ್ ಇವ್ ನನ್ನ ತುಂಬಾ ಆಪ್ತಿರಂತ ಪ್ರಪಂಚಕ್ಕೆ ಸಂಬಂಧಪಟ್ಟಂತ ನಾವು ನೋಡೋಂತ ರೀತಿಗಳಲ್ಲಿ ಮಾತಾಡ್ತಿದ್ರ ಅಂತ ಖಂಡಿತಾ ಇಲ್ಲ ದೇವರು ಸಂತೋಷ ಪಡದೇನಪ್ಪಾ ಅಂದ್ರೆ ನಂಬಿಕೆ ಯಾರಿರ್ತಾರೋ ಅವರು ಅವರಿಂದ ಏನಂತ ಹೇಳ್ತಾರ ಗೊತ್ತಾ ನಾನ್ ಯಾರು ಗೊತ್ತಾ ನಾನು ಅಬ್ರೀಸಾ ಕ್ಯಾಕೋಬಣ ದೇವರು ಅಂತ ಕಡದ ಬಿಟ್ಟಿದ್ರು ನೋಡ್ರಿ ಅವರ ನಂಬಿಕೆಗೆ ದೇವ್ ಕೊಟ್ಟಿರೋ ಬೆಲೆ ಎಷ್ಟು ಮಟ್ಟಿಗೆ ಇತ್ತು ಅಂದ್ರೆ ಅವ್ರ ದೇವ್ರಿ ಅಂತ ಹೇಳ್ಕೊಳಕ್ಕೆ ದೇವ್ರೇನ್ ಮಾಡಿಲ್ಲ ನಾಚಿಕೆ ಕೊಡ್ಲಿಲ್ಲ ಎಷ್ಟು ಯಾವಾಗಲೂ ದೇವ್ರ್ ಹಿಂಗೆ ಮಾತಾಡ್ತಾರೆ ಮಾತಾಡ್ತಾರ ಹತ್ರ ಮಾತಾಡ್ಬೇಕು ಹಿಂಗ್ ಮಾತಾಡ್ತಾರೆ ನಾನ್ ಅಬ್ರಹ್ಮ್ ಈಸಾಕ್ ಯಾಕೊಬ್ಬನ ದೇವರು ಯಾಕಂದ್ರೆ ಅವರ ನಂಬಿಕೆನ ತೋರ್ಸಿದ್ರು ಆ ನಂಬಿಕೆ ದೇವ್ರಿಗೆ ತುಂಬಾ ಇರಿಸ್ಬಿಡ್ತು ದೇವ್ರು ತುಂಬಾ ಏನ್ ಗೊತ್ತಾ ನಿಮ್ಮ ದೇವರಾಗಿದ್ದಕ್ಕೆ ನಾನ್ ತುಂಬಾ ಸಂತೋಷ ಪಡ್ತೀನಪ್ಪಾ ನಿಮ್ಮ ದೇವರಾಗಿ ಹೇಳ್ಕೊಳಕ್ಕೆ ತುಂಬಾ ಸಂತೋಷ ಪಡ್ತೀನಿ ಯಾಕಂದ್ರೆ ನೀವು ನನ್ ಮೇಲೆ ಇಟ್ಟಿರುವಂತ ನಂಬಿಕೆ ಎಷ್ಟು ಅಲ್ವಾ ಅದ್ರಿಂದ ಆ ನಂಬಿಕೆ ಎಲ್ಲೂ ಕೂಡ ಮಿಸ್ ಆಗದೆ ದೇವ್ರ್ ಮೊದ್ಲೇನ್ ಮಾಡಿದ್ರೆ ಪಟ್ಟಣವನ್ನೇ ಅವ್ರಿಗೋಸ್ಕರ ಸಿದ್ಧ ಮಾಡಿದ್ರೆ ಪ್ರೀತಿ ಸವರೇ ಈ ಪಟ್ಟಣ ಅಂತ ಹೇಳಿದ್ರೆ ಮುಂದೆ ಬರುತ್ತೆ ನಮ್ಮ ಎರಡು ಕಣ್ಣುಗಳು ಮಾಂಸದಲ್ಲಿ ಕಣ್ಣುಗಳು ಇರುತ್ತೋ ಆತ್ಮಿಕ ಕಣ್ಣುಗಳು ಇರುತ್ತೋ ಗೊತ್ತಿಲ್ಲ ದೇವ್ರ ಕೃಪೆ ಮುಂದೆ ನೋಡಕ್ಕೆ ಆ ಕಣ್ಗಳು ಬೇಕು ನಮ್ಗೆ ದೇವ್ರ ಮಹಿಮೆನೆ ನೋಡಕ್ಕೆ ಕಣ್ಗಳು ಬೇಕು ನಮ್ಗೆ ಮುಂದೆ ಇಸ್ರೇಲ್ ದೇಶದಲ್ಲಿ ನಡೆಯುವಂತ ಮಹಾವೈಭವಗಳನ್ನ ನಾವು ಅರ್ಥ ಮಾಡ್ಕೊಳಕ್ಕೆ ಅದನ್ನ ಕಣ್ಣಾರೆ ನೋಡ್ಬೇಕು ನೋಡ್ರಿ ನಾವು ಏನಿದೆ ಗೊತ್ತಾ ಎಲ್ಲೋ ನೀವು ನೋಡಿರಲ್ಲ ಬಿಡ್ರಿ ಸೌರ್ಯರೆ ಯಾವ ದೊಡ್ಡ ದೊಡ್ಡ ಒಂದು ಫಂಕ್ಷನ್ಸ್ ನೋಡಿರಲ್ಲ ನೀವು ಯಾವ ಒಂದು ದೊಡ್ಡ ದೊಡ್ಡ ಒಂದು ಏನಂತೀವಿ ಸಮ್ಮೇಳನಗಳ ನೋಡಿರಲ್ಲ ನೀವು ಈ ಮುಂದಿನ ವೈಭವನ ನೀವು ನೋಡ್ಬೇಕಾದ್ರೆ ಅಷ್ಟು ಶ್ರೇಷ್ಠವಾಗಿದೆ ಅಲ್ವಾ ದೇವರವರಿಗೆ ಕೊಡುವಂತ ದೇಶ ಆ ದೇಶದಲ್ಲಿ ಅವ್ರ ನೆಲೆಯಾಗಿದ್ದು ನಂಬಿಕಾಸ್ತ ವೀರರೆಲ್ಲ ಪುನರ್ತನಾಗ್ ಬಂದು ಅವ್ರದ್ದೇ ಆದಂತ ಒಂದು ದೇಶ ಸ್ಥಾಪಿತವಾಗಿ ಇಡೀ ಲೋಕದ ಎಲ್ಲಾ ಒಂದು ಪರ್ವತಗಳ ಮೇಲಾಗಿ ಇರುತ್ತೆ ನೋಡ್ರಿ ಆ ಪರ್ವ ಒಂದು ರಾಜ್ಯ ಅದ್ರ ಗ್ಲೋರಿ ಅಷ್ಟು ದೊಡ್ಡದಾಗಿರುತ್ತೆ ಅಲ್ವಾ ಸೊ ದೇವ್ರೇನ್ ಮಾಡಿದರೆ ಅಂತ ಪಟ್ಟಣವನ್ನ ಅವ್ರಿಗೆ ಮದುವೆ ಸಿದ್ಧ ಮಾಡಿದ್ದಾರೆ ಯಾವ ಪಟ್ಟಣ ಅಬ್ರಾಂ ಓಡಾಡ್ತಿದ್ದಂತ ಕಲ್ಲು ಬೆಟ್ಟಗಳಿರುವಂತ ಪಟ್ಟಣ ಅಲ್ಲ ಹ ಗುಡಾರಗಳಲ್ಲಿ ವಾಸ ಮಾಡ ಪಟ್ಟಣ ಅಲ್ಲ ಆದ್ಮೇಲೆ ಅದೇ ಗುಡಾರಗಳಲ್ಲಿ ವಾಸ ಮಾಡುವಂತ ಪಟ್ಟಣಗಳ ಬಗ್ಗೆ ಅಲ್ಲ ಹ ಅಲಮಾರಿಗಳಾಗಿ ದೇಶ ಇಲ್ಲದೆ ಅಲ್ಲಿಂದ ಜನರು ಅಟ್ಟಾಡಿದಂತ ಓಡಿಸಿದಂತ ಪ್ರದೇಶಗಳಲ್ಲ ದೇವರು ಬ್ಯೂಟಿಫುಲ್ ಆದಂತ ಒಂದು ದೇಶವನ್ನ ಅವ್ರಿಗೋಸ್ಕರ ಸಿದ್ಧ ಮಾಡಿದ್ರೆ ಇನ್ನು ಕಣ್ಣದ ಕಾಣಿಸ್ತೀರಾ ನಿಮ್ಗೆ ಕಾಣುತ್ತೆ ಕ್ರಿಸ್ತನಲ್ಲಿ ಪ್ರೀತಿ ಸೌರ ಒಂದು ದಿನ ಕಾಣಿಸುತ್ತೆ ಇದೇ ಮಾಂಸಿಕವಾಗಿ ಇಸ್ರೇಲ್ ಜನರಿಗೂ ಕಾಣಿಸುತ್ತೆ ಇಡೀ ಲೋಕಕ್ಕೂ ಕಾಣಿಸುತ್ತೆ ದೇವರು ಇಸ್ರೇಲ್ ಜನಿಗೆ ವಾಗ್ದಾನ ಮಾಡಿದಂತ ಪಟ್ಟಣ ಯಾವ ರೀತಿಯಾಗಿರುತ್ತೆ ಅಂತ ಅಲ್ವಾ ಸೊ ಅದರಿಂದ ಅದೆಲ್ಲ ಕೂಡ ದೇವ್ರು ನಂಬಿಕೆ ಇಟ್ಟಂತ ತನ್ನ ಜನರಿಗೋಸ್ಕರ ಮಾಡಿದಂತ ಪ್ಲಾನ್ ಯೋಜನೆ ನನ್ನ ನಂಬುದ್ರು ಅನ್ನೋದಿಕ್ಕೆ ಆ ನನ್ನ ಯಾರ ನಂಬಿಟ್ರು ಅನ್ನೋದಕ್ಕೆ ನಾವು ಕೆಲವೊಂದ್ ಟೈಮಲ್ಲಿ ಮನುಷ್ಯನ್ ಮಾತ್ರ ದುಡ್ಡು ಕೊಡಲ್ಲ ದೇವರು ಪಟ್ಟಣವನ್ನೇ ಕಟ್ಬಿಟ್ಟಿದ್ದಾರೆ ಅವ್ರಿಗೆ ಅಲ್ವಾ ಒಂದು ದೇಶನೇ ಕಟ್ಟಿದಾರ ಅವ್ರಿಗೆ ನೋಡ್ರಿ ನಂಬಿಕೆ ಒಂದು ದೇವರ ಒಂದು ಗಿಫ್ಟ್ ನೋಡ್ರಿ ಎಷ್ಟ್ ದೊಡ್ಡದಾಗಿ ಇದೆಲ್ಲ ಇದೆಲ್ಲಾ ನಾವೆಲ್ಲ ನೋಡ್ತೀವಿ ಅಂದ್ರೆ ಆ ಇಸ್ರೇಲ್ ಜನರ ಒಂದು

ಹೇಳಿದ್ದರು ಆ ವಾಗ್ದಾನದ ಆ ವಾಗ್ದಾನವನ್ನು ಹೊಂದಿದ ಅವನು ಆ ಒಬ್ಬನೇ ಮಗನನ್ನು ಸಮರ್ಪಿಸುವುದಕ್ಕಿದ್ದನು ನೋಡ್ಬೇಕ್ರೆ ಈ ಅಬ್ರಾಹ್ಮಣ ಒಂದು ಪರಿಶೋಧಕ ಇರ್ಬೋದು ಈಸಾಕನ ಒಂದು ಪರಿಶೋಧನೆ ಇರ್ಬೋದು ಇದೆಲ್ಲ ಕೂಡ ನಂಬಿಕೆ ಇಂದಲೇ ಇದು ನಾವು ಸಾಕಷ್ಟು ವಿಷಯ ನಾವು ಮಾಹಿತಿನ ಓದಿದ್ವಿ ಸಾಕಷ್ಟು ಮಾಹಿತಿನ ಇಲ್ಲಿ ಅರ್ಥ ಮಾಡ್ಕೊಂಡಿದ್ವಿ ಎಷ್ಟೇ ಅರ್ಥ ಮಾಡ್ಕೊಂಡ್ರು ಒಂದ್ ರೀತಿ ನೀರಿನ ಬುಗ್ಗೆ ಇದ್ದಂಗೆ ಎಷ್ಟೇ ಓದಿದ್ರು ಹೊಸ ಹೊಸ ವಿಷಯ ಇದೆ ಗೊತ್ತಲ್ಲ ಸ್ಟಡಿ ಮಾಡಿ ಯಾಕೆ ಇದ್ರಲ್ಲಿ ಅಷ್ಟೊಂದು ಆಳವಾದ ವಿಷಯಗಳು ಕಂಡು ಬರುತ್ತೆ ಗೊತ್ತಾ ಅದೇ ದೇವರ ಕರ್ತನದ ಎಸಗಿಸ್ತನ ಪ್ರೀತಿ ಇದ್ರಲ್ಲಿ ಗೊತ್ತಾಗ ಅದೇ ದೇವರ ಕರ್ತನದ ಎಸ್ಕ ಸಾಕ್ರಿಫೈಸ್ ಇದ್ರಲ್ಲಿ ಗೊತ್ತಾಗ ಅವರ ತ್ಯಾಗ ಗೊತ್ತಾಗುತ್ತೆ ಅದರಿಂದ ನೀವ್ ಎಷ್ಟೇ ಹುಡುಕಿದ್ರೂ ಕೂಡ ಏನಾಗುತ್ತೆ ಸತ್ಯ ಅದ್ರಲ್ಲಿ ಗೊತ್ತಾಗುತ್ತೆ ಪ್ರೀತಿ ಹೆಸರ ಸೌರ್ಯ ರೇ ನೋಡ್ರಿ ನಂಬಿಕೆಯಿಂದಲೇ ಅಬ್ರಾಂ ಏನಾಗ್ತಾರೆ ಪರಿಶೋಧನೆಗೆ ಒಳಗಾಗ್ತಾರೆ ನೋಡಿ ಪರಿಶೋಧನೆ ಅಂದ ತಕ್ಷಣ ನಾವು ಅರ್ಥ ಮಾಡ್ಕೊಬೇಕು ದೇವರು ಯಾರಿಗೂ ಯಾವ ಕೆಟ್ಟದಲ್ಲಿ ಶೋಧನೆ ಮಾಡಲ್ಲ ಶೋಧನೆ ಅಂದ್ರೆ ಈ ಪರೀಕ್ಷೆ ಬೇರೆ ಶೋಧನೆ ಬೇರೆ ಒಂದ್ ರೀತಿಯಲ್ಲಿ ನನ್ನ ಒಂದು ಮಾತನ್ನ ಈ ರೀತಿ ಅರ್ಥ ಮಾಡ್ತಾರೆ ದೇವ್ರು ಕೊಡೋದಲ್ಲ ಪರೀಕ್ಷೆ ಅಂತ ಇಟ್ಕೊಳ್ಳಿ ಸೈತಾನ್ ಕೊಡೋದಲ್ಲ ಶೋಧನೆ ಏನಪ್ಪಾ ಅಂದ್ರೆ ದೇವರು ನಮ್ಗೆ ಪರೀಕ್ಷಿಸೋದು ನಮ್ಮಲ್ಲಿ ಒಳ್ಳೆ ಗುಣಗಳು ಬೆಳೆದಿದ್ದಾಗ ಅದನ್ನ ಎಲ್ರಿಗೂ ತೋರ್ಸ್ಬೇಕಂತ ಉದ್ದೇಶದಲ್ಲಿ ಪರೀಕ್ಷೆ ಮಾಡ್ತಾರೆ ನಮ್ಮನ್ನ ಶೋಧನೆ ಮಾಡೋದು ನಮ್ಮಲ್ಲಿ ಒಂದು ಕೆಟ್ಟ ಗುಣಗಳಲ್ಲಿ ನಾವು ಬಿದ್ದೋಗ್ಬೇಕು ಅಂತ ಏನ್ ಮಾಡ್ತಾನೆ ಶೋಧನೆ ನಾವು ಬೀಳೋದಿಕ್ಕೆ ಶೋಧನೆ ಸೈತಾನಿಂದ ಬರುತ್ತೆ ನಾವು ಗೆಲ್ಲೋದಿಕ್ಕೆ ಶೋಧನೆ ದೇವರಿಂದ ಬರುತ್ತೆ ಪರೀಕ್ಷೆ ನನಗೆ ಪರೀಕ್ಷೆ ಯಾವಾಗ್ಲೂ ಕೂಡ ಒಂದು ಸ್ಕೂಲ್ ಮಕ್ಳು ಓದ್ಬೇಕಾದ್ರೆ ಆ ಸ್ಕೂಲ್ ವರ್ಷದ ವರ್ಷದ ಅಂತ್ಯದಲ್ಲಿ ಇರುತ್ತೆ ಆರಂಭದಲ್ಲಿ ಇಡಲ್ಲ ಅಲ್ವಾ ಆ ಅಂತ್ಯದಲ್ಲಿ ಇಡ್ತಾರೆ ದೇವ್ರು ಕೂಡ ನಮ್ಗೆ ಏನ್ ಮಾಡ್ತಾರಂದ್ರೆ ನಮ್ ಗುಣಗಳೆಲ್ಲ ಬೆಳೆದ ಮೇಲೆ ಒಳ್ಳೆ ಗುಣಗಳು ಬಂದ ಮೇಲೆ ಅದ್ರಲ್ಲಿ ಹಲವಾರು ಶೋಧನೆಗಳಿಂದ ನಾವು ಶೋಧಿಸಲ್ಪಟ್ಟು ಶೋಧಿಸಲ್ಪಟ್ಟು ನಾವು ಕೊನೆಗೆ ಅದ್ರಲ್ಲಿ ಜಯ ಜಯಶಾಲಿಗಳು ಹಾಕ್ತಿವಿ ಅನ್ನುವಂತ ಒಂದು ಯಾವಾಗ ದೇವರಿಗೆ ಗೊತ್ತಾಗುತ್ತೆ ಆ ವಿಷಯ ಅವಾಗ ದೇವ್ರ ಪರೀಕ್ಷೆ ಇರ್ತದೆ ನಾವು ಗೆಲ್ತಿವಿ ಅಂದ್ಮೇಲೆ ಆದ್ರೆ ಸೈತಾನ ಆಗಲ್ಲ ನಮ್ಮನ್ನ ಏನ್ ಮಾಡ್ತಾನೆ ನಾವ್ ಇನ್ನೂ ಬೆಳ್ದೇ ಇರಲ್ಲ ನಾವ್ ಅದಕ್ಕಿನ್ನೂ ಸಿದ್ಧತೆ ಮಾಡ್ತಿರಲ್ಲ ದೇವ್ರ ಏನ್ ಮಾಡ್ತಾರೆ ಆ ಸೈತ ನಮ್ಮನ್ನ ಶೋಧನೆ ಮಾಡ್ತಾ ಇರ್ತಾನೆ ಅಲ್ವಾ ನಾವದು ಏನೋ ನಾವು ಅದಕ್ಕೆ ಸಿದ್ಧತೆ ಇಲ್ದಿದ್ರು ಕೂಡ ಹಲವಾರು ಬಾರಿ ನಾವ್ ಏನ್ ಮಾಡ್ತಾನೆ ಸೋಲೋದಕ್ಕೆ ಕಾಣುವ ಆದ್ರೂ ಕೂಡ ದೇವರ ಶೋಧನೆಯಿಂದ ಗೆಲ್ಲೋದಕ್ಕೆ ಕೂಡ ಬಲ ಕೊಡ್ತಾರೆ ಫೈನಲ್ ಆಗಿ ಪರೀಕ್ಷೆ ಗೆಲ್ಲೋದಕ್ಕೂ ಬಲ ಕೊಡ್ತಾರೆ ಇಲ್ಲಿ ಅಬ್ರಾಹ್ಮಣ ಬಗ್ಗೆ ಮಾತಾಡ್ಬೇಕಾದ್ರೆ ಅಬ್ರಾಹ್ಮಣ ಜೀವಿತದಲ್ಲಿ ಎಷ್ಟೋ ವಿಷಯ ಬಂದಿರ್ಬೋದು ಆದ್ರೆ ದೇವ್ರ ಕೊನೆಗೆ ದೇವರೇ ಕೇಳಿದಂತ ವಿಷಯ ಏನಪ್ಪಾ ಅಂದ್ರೆ ನಿನ್ನ ಮಗನನ್ನ ಏನ್ ಮಾಡು ನನಗೋಸ್ಕರ ಬಲಿ ಕೊಡು ಓಕೆ ಸೊ ದೇವರು ಏನ್ ಮಾಡ್ತಿದ್ರೆ ಅಬ್ರಾಹ್ಮಣ ಇಲ್ಲಿ ಕೇಳ್ಬೇಕಾದ್ರೆ ಏನಕ್ಕೋಸ್ಕರ ಕೇಳ್ತಾ ಇದ್ರಂದ್ರೆ ಅಬ್ರಾಹ್ಮಣ ಇರುವಂತ ನಂಬಿಕೆನ ಇಡೀ ಲೋಕಕ್ಕೆ ತೋರ್ಸ್ಬೇಕು ಇರುವಂತ ಒಳ್ಳೆ ಗುಣಗಳನ್ನ ಇಡೀ ಲೋಕ ಏನ್ ಮಾಡ್ಬೇಕು ನೋಡ್ಬೇಕು ಇಡೀ ಸೃಷ್ಟಿ ಏನ್ ಮಾಡ್ಬೇಕು ಅಬ್ರಹ್ಮಣ ನಂಬಿಕೆಯನ್ನ ಅರ್ಥ ಮಾಡ್ಕೊಬೇಕು ಅಂತ ಉದ್ದೇಶದಲ್ಲಿ ಏನ್ ಮಾಡ್ತಾರೆ ದೇವ್ರು ಇಲ್ಲೇ ಅಬ್ರಾಹ್ಮ್ಗೆ ಆ ಪರಿಶೋಧನೆ ಮಾಡ್ತಾರೆ ಅಲ್ವಾ ಅದು ಅಬ್ರಹ್ಮಣ ಬೀಳುವಿಕೆಗಲ್ಲ ಅಬ್ರಾಹ್ಮಣ ಒಳ್ಳೆ ನೋಡಿ ಇಷ್ಟೆಲ್ಲಾ ಮಾಡಿ ದೇವ್ರು ಒಂದ್ ವೇಳೆ ಅಬ್ರಾಂಗೆ ಇಸಾಕನ ಕೊಟ್ರು ಇಸಾಕನ ಕೊಟ್ಟು ಒಳ್ಳೆ ಇದ್ದಾರೆ ಈಗ ಏನ್ ಮಾಡೋಣ ಅವನ ಒಬ್ಬನೇ ಮಗನ ನಾವೇನ್ ಮಾಡೋಣ ಬಳಿಯ ಕೊಡಕ್ಕೆ ಇಕ್ಕೇರನಾ ಅಂತ ದೇವ್ರು ಯೋಚನೆ ಮಾಡ್ಬೇಕಾರೆ ಇಲ್ಲ ಇಲ್ಲ ಬೇಡ ಬೇಡ ಪಾಪ ಅಬ್ರಾಂಗೆ ಅಂತ ಕೆಲಸ ಮಾಡ್ಬಾರ್ದಪ್ಪ ನಾವು ಈಗ ತಾನೇ ನನ್ನ ನಂಬಿ ಬಂದಿದಾರೆ ನಾನು ಏನ್ ಮಾಡಿದ್ದೀನಿ ಅಬ್ರಹ್ಮಾಕನ ಕೊಟ್ಬಿಟ್ಟಿದೀನಿ ಈ ಸಾಕನ ಕೊಟ್ಟಿರ್ಬೇಕು ಮತ್ತೆ ಅವನ ಕೊಡು ಅಂತ ಕೇಳಿದ್ರೆ ಏನ್ ಚೆನ್ನಾಗಿರುತ್ತಾ ಛೇ ಛೆ ಛೆ ಆ ರೀತಿ ಮಾಡ್ಬಾರ್ದು ಚೆನ್ನಾಗಿರ್ಲಿ ಅಬ್ರಮ್ ನಾನು ವಾಗ್ದಾನ ಮಾಡ್ದೆ ಸಂತತಿ ಕೊಡ್ತೀನಿ ಅಂತ ಆ ನಾ ಏನ್ ಮಾಡ್ಲಿ ಚೆನ್ನಾಗಿ ಬದುಕ್ಲಿ ಅಂತ ಬಿಟ್ಬಿಟ್ಟಿದ್ರೆ ಗೊತ್ತಾಗ್ತಾ ಇತ್ತ ಅಬ್ರಾಮ್ ನಂಬಿಕೆ ತಂದೆ ಅಂತ ಗೊತ್ತಾಗ್ತಾ ಇತ್ತಾ

ದೇವ್ರು ಕೇಳ್ಬೇಕಾದ್ರೆ ನಮ್ಮ ಮನಸ್ಸು ಹೆಂಗಿರುತ್ತೆ ಏನಪ್ಪಾ ದೇವ್ರು ಅವರೇ ಕರ್ಕೊಂಬಂದ್ರು ಅವ್ರ ಏನ್ ಮಾಡಿದ್ರು ವಾಗ್ದನ ಮಾಡಿದ್ರು ಅವರೇ ಮಗನ ಕೊಡ್ತೀನಿ ಅಂದ್ರು ಕೊಟ್ರು ಕೊಟ್ಟಾದ್ಮೇಲೆ ಅವರೇ ಕೇಳ್ತಾ ಇದ್ರಲ್ಲ ಯಾಕೆ ಬರುತ್ತಾ ಬರಲ್ವಾ ಪ್ರಶ್ನೆ ನಿಮ್ಗೆ ಬರುತ್ತಲ್ವಾ ಯಾಕೆ ಕೇಳ್ಬೇಕು ಮತ್ತೆ ಯಾಕೆ ಕೊಡ್ಬೇಕು ಯಾಕೆ ಬಳಿಯಾಕ ಕೇಳ್ಬೇಕು ದೇವ್ರು ಬಂದೇ ಬರುತ್ತೆ ಆದ್ರೆ ನೋಡ್ರಿ ದೇವ್ರ ಮಾತ್ರ ಗೊತ್ತಿತ್ತು ಏನಂತ ನಾನು ಯಾಕೆ ಕೇಳ್ತಾ ಅಂತ ನಿಮ್ಗೆ ಈಗ ಗೊತ್ತಾಗಲ್ಲ ಅಬ್ರಾಹ್ಮಣ ನಂಬಿಕೆನ ತೋರ್ಸ್ ಮೇಲೆ ಗೊತ್ತಾಗುತ್ತೆ ನಿಮ್ಗೆ ನಾನು ಕೇಳ್ತಾರಂತ ಉದ್ದೇಶ ಆ ಮಗುನ ಕೊಡ್ಬೇಕಂತಲ್ಲ ಅಬ್ರಾಹ್ಮಣ ನಂಬಿಕೆನ ಇಡೀ ಲೋಕಕ್ಕೆ ತೋರ್ಸ್ಬೇಕಂತ ಉದ್ದೇಶದಲ್ಲಿ ಕೇಳ್ತಾ ಇದೀನಿ ನೋಡ್ರಿ ಹೇಗಿರುತ್ತೆ ದೇವರು ಹೃದಯವನ್ನ ಅಷ್ಟು ಚೆನ್ನಾಗಿ ಓದಿದ್ದಾರೆ ನಮ್ಮ ಹೃದಯವನ್ನ ಬಳ್ಳವರವರು ಕ್ರಿಸ್ತನ ಪ್ರೀತಿಯ ಸೌರಸವರ ದೇವರು ನಮಗೂ ಕೂಡ ಹೀಗೆ ನಮ್ಗ್ ಕೂಡ ಸುಮ್ಮನೆ ಕರೆದಿಲ್ಲ ದೇವ್ರು ಏನೋ ನಾವು ಒಡಂಬಡಿಕೆ ಮಾಡಿ ಆಯ್ತು ಸತ್ಯನ ಕೇಳಿ ಬದುಕ್ಬೇಕಂತಲ್ಲ ನಮ್ಮಲ್ಲಿ ಒಂದ್ ಒಳ್ಳೆ ಗುಣ ಒಂದಿನ ಬೆಳೆಯುತ್ತೆ ಆ ಗುಣ ಇಡೀ ಲೋಕಕ್ಕೆ ತೋರ್ಸಕ್ಕೆ ನಮ್ಗೊಂದು ಪರೀಕ್ಷೆ ಇರ್ತಾರೆ ಆ ಪರೀಕ್ಷೆಯಲ್ಲಿ ನಾವ್ ಪಾಸ್ ಮಾಡಿದ್ಮೇಲೆ ಅದನ್ನ ನೋಡಕ್ಕೆ ಯಾರು ಇಲ್ದೇ ಇರ್ಬೋದು ಆದ್ರೆ ದೇವ್ರು ಒಂದಿನ ಇಡೀ ಲೋಕಕ್ಕೆ ಮುಂದಿರ್ತಾರೆ ಅಬ್ರಾಹ್ಮಣ್ ಇಸಾಕನ ಬಲಿ ಕೊಡ್ಬೇಕಾರೆ ಆ ಒಂದ್ ಪಿಕ್ಚರ್ ನೋಡಕ್ಕೆ ಎಷ್ಟು ಜನ ಅಲ್ಲಿ ಅವ್ರ ಮುಂದೆ ಮೋರಿಯಾ ಬೆಟ್ಟದಲ್ಲಿ ಎಷ್ಟು ಜನ ಇದ್ರು ಇದ್ರು ಯಾರು ಇಲ್ಲ ಅಲ್ವಾ ಅಬ್ರಹ್ ಆಗಿ ಆದ್ರೆ ಅಲ್ಲಿ ಕೊಟ್ಟಿರೋ ಸಂಗತಿ ಇಡೀ ಪ್ರಪಂಚ ಗೊತ್ತಾಯ್ತಾ ಇಡೀ ಸೃಷ್ಟಿ ಗೊತ್ತಾಯ್ತಾ ಯಾರು ತೋರ್ಸ್ಕೊಟ್ಟಿದಾರೆ ಅದನ್ನ ದೇವರು ಕರೆಕ್ಟ್ ಅಲ್ವಾ ಅದೇ ರೀತಿಯಾಗಿ ನಿಮ್ಮನ್ನು ನಮ್ಮನ್ನು ದೇವ್ರ ಏನ್ ಮಾಡ್ತಾ ಇದಾರೆ ಇದಕ್ಕೆ ಕಾಯ್ತಾ ಇದಾರೆ ಇದಕ್ಕೆ ವೇಟಿಂಗ್ ಮಾಡ್ತಾರೆ ವೇಟಿಂಗ್ ಅಂದ್ರೆ ಏನಂತ ಹೇಳ್ಬೋದಂದ್ರೆ ಯಾವಾಗ ನಮ್ಮಲ್ಲಿ ಯಾವ ಒಳ್ಳೆ ಗುಣ ಬಂದಿರುತ್ತೆ ಆ ಗುಣವನ್ನ ದೇವ್ರ ಹೆಂಗ್ ನೋಡ್ತಾರಂದ್ರೆ ಆ ನನ್ನ ಮಗಳಲ್ಲಿ ನನ್ನ ಮಗನಲ್ಲಿ ಈ ತರ ಒಂದು ಒಳ್ಳೆ ಕ್ಯಾರೆಕ್ಟರ್ ಇದೆ ನೋಡಿ ಕೆಟ್ಟ ಗುಣ ಇರ್ಬೋದು ಕೃಷ್ಣ ಪ್ರೀತಿಸ ಅವರ ಆ ಅಬ್ರಾಂ ಕೂಡ ನೋಡ್ಬೇಕಾದ್ರೆ ಆರಂಭದಲ್ಲಿ ದೇವರಿಗೇನ್ ಮೆಚ್ಚಿಗೆ ಕೆಲವೊಂದು ವಿಷಯ ಮಾಡಿಲ್ಲ ತನ್ನ ಹೆಂಡತಿನ ತಂಗಿ ಅಂತ ಹೇಳ್ಕೊಂಡಿದ್ರು ದೇವರ ಹತ್ರ ಪರ್ಮಿಷನ್ ಕೇಳಿಲ್ಲ ಅದ್ರ ಬಗ್ಗೆ ಭಯ ಬಂದ್ಬಿಟ್ಟಿತ್ತು ಹೌದಾ ಆಗಾರನ ಕೊಟ್ಟ ತಕ್ಷಣ ಏನ್ ಮಾಡಿದ್ರು ನಂಬಿಕೆ ಇದ್ರೆ ಬೇಡಮ್ಮ ದೇವ್ರು ನಿನ್ಗೆ ಕೊಡ್ತಾರಂತ ಹೇಳಬಹುದಾಯ್ತು ಆಗ್ಲೂ ಕೂಡ ಏನ್ ಮಾಡಿಲ್ಲ ಆಯ್ತು ಅಂತ ಅಗ್ರಾಮ ಆಗಾರ್ಗೆ ಒಪ್ಕೇನ ಕೊಟ್ಬಿಟ್ಟಿದ್ರು ಅವ್ರು ಅದೇ ನಂಬಿಕೆ ಸ್ಟ್ರಾಂಗ್ ಆಗಿದ್ರೆ ಯಾಕೆ ಬೇಡ ದೇವ್ರು ನಮಗೆ ಕೊಡ್ತಾರೆ ಅಂದ್ರೆ ಮಕ್ಕಳು ಕೊಡ್ತಾರೆ ಬಿಡು ಸರ್ ಅಲ್ಲಿ ವೈಟ್ ಮಾಡುವಂತ ಏನಿಲ್ಲ ಹಾಗೆ ಹಲವಾರು ವಿಷಯ ತಗೊಂಡ್ರೆ ಅವಾಗ್ಲೂ ಕೂಡ ಮಿಸ್ಟೇಕ್ ಇರ್ಬೋದು ದೇವ್ರ ಆ ಮಿಸ್ಟೇಕ್ ನೋಡಿಲ್ಲ ಬಟ್ ಅಬ್ರಹ್ಮಲ್ ಬೆಳ್ದಿರಂತ ನಂಬಿಕೆನ ದೇವ್ರೇನ್ ಮಾಡ್ತಾರೆ ನೋಡ್ತಾರೆ ನಮ್ಮಲ್ಲೂ ಕೂಡ ಒಳ್ಳೆ ಗುಣ ಬಂದಾಗ ದೇವರೇನ್ ಮಾಡ್ತಾರೆ ಬರೆಲ್ಲ ವಿಷಯ ಬಿಟ್ಟು ಈ ಒಳ್ಳೆ ಗುಣದಿಂದಲೇ ಎಲ್ಲವನ್ನ ಸರಿಪಡಿಸ್ಬೇಕು ಮತ್ತೆ ಈಗ ಒಳ್ಳೆ ಗುಣನ ಎಲ್ಲರಿಗೂ ವ್ಯಕ್ತವಾದ ರೀತಿಯಲ್ಲಿ ಎಲ್ಲರಿಗೂ ತಿಳಿಯುವ ರೀತಿಯಲ್ಲಿ ಎಲ್ಲರಿಗೂ ಈ ಒಳ್ಳೆ ಗುಣನ ಸರಿ ತೋರ್ಸ್ಕೊಳ್ಬೇಕು ಇದು ನಿಜ ಕ್ರಿಸ್ತನ ಪ್ರೀತಿ ಸೌರ ಸೌರಿ ಇದು ನೂರಕ್ಕೆ ನೂರು ನಿಜ ಯಸ್ ಕ್ರಿಸ್ತನ್ ಯಾರಂತ ನಮ್ ಗೊತ್ತಿಲ್ಲ ಅವ್ರ ಬಗ್ಗೆ ಇಡೀ ಪ್ರಪಂಚಕ್ಕೆ ಎತ್ತೋರ್ಸ್ಕೊತಿತ್ತು ತಂದೆಯ ದೇವ್ರು ಹ ಶಾಸ್ತ್ರದಲ್ಲಿ ಯಾವ ಮಾತು ಮನುಷ್ಯ ಒಂದು ಬುದ್ಧಿಯಿಂದ ಬರೆಯಲ್ಪಟ್ಟಿದೆ ದೇವರ ಆತ್ಮ ಪ್ರೇರಿತ ಬರೆಯಲ್ಪಟ್ಟಿದೆ ಮತ್ತೆ ಈ ಮಾರ್ಕ ಲೂಕ ಯೋಹಾನ ಇರ್ಬೋದು ಅಲ್ಲಿ ನಡೆದಿರುವಂತ ಘಟನೆನ ಮೂರುವರೆ ವರ್ಷ ನಾಲ್ಕೂವರೆ ವರ್ಷ ಆದ್ಮೇಲೆ ಒಂದು ಗಾಸ್ಪಲ್ ರೀತಿಯಲ್ಲಿ ಬರೀಕೆ ಅಷ್ಟೊಂದು ನೆನಪು ಶಕ್ತಿ ಇರುತ್ತಾ ಎಲ್ಲಿ ನೀವ್ ತಿಂಕ್ ಮಾಡಿ ನೋಡೋಣ ಒಂದ್ ವರ್ಷ ಇಂದ ನೀವೇನ್ ಮಾಡಿದ್ರಿ ಏನೆಲ್ಲಾ ಮಾಡಿದ್ರಿ ಅಂತ ನಮ್ ಲೈಫೇ ನಮ್ಗ್ ಗೊತ್ತಿಲ್ಲ ಒಂದ್ ಸಂಗತಿನ ಹಂಗೆ ಬರಿಬೇಕಾದ್ರೆ ದೇವರ ಪ್ರೇರಿತವಾಗಿ ಅಂದ್ರೆ ದೇವರು ಅದನ್ನ ಬರ್ಸಿದರೆ ನನ್ನ ಮಗನ ಬಗ್ಗೆ ಇಡೀ ಲೋಕ ನೋಡ್ಬೇಕು ಅಪೋಸರ್ ಬಗ್ಗೆ ಇಡೀ ಲೋಕ ನೋಡ್ಬೇಕು ನಮ್ಮ ಬಗ್ಗೆನೂ ಇಡೀ ಲೋಕ ನೋಡ್ಬೇಕು ಏನು ದೇವರ ನಮ್ಮಲ್ಲಿ ಬೆಳೆಯುವಂತ ಒಳ್ಳೆ ಗುಣಗಳಿಲ್ಲ ಅದಕ್ಕೆ ದೇವರು ನಮ್ಮನ್ನ ಬೆಳೆಸೋದು ಆ ಗುಣಗಳಿಗೆ ಇದೇ ರೀತಿ ಏನ್ ಮಾಡಿದಾರೆ ದೇವರ ಅಬ್ರಾಹ್ಮಣ ಕೂಡ ಆ ನಂಬಿಕೆಗೆ ತಂದೆ ಅಂತ ವಿಷಯ ಏನ್ ಮಾಡಿದಾರೆ ಪರಿಶೋಧನೆ ಮಾಡಿದರೆ ಕಾರಣ ಅವ್ರನ್ನ ಇರುವಂತ ನಂಬಿಕೆನ ಹೊರಡೆ ತೋರ್ಸಕ್ಕೆ ನೆಕ್ಸ್ಟ್ ಈ ಸಾಕನು ಈ ಅವನ ಏಕಪುತ್ರನಾಗಿದ್ದರು ಮತ್ತು ಈ ಸಾಕಿನಿಂದ ಹುಟ್ಟುವವರೇ ನಿನ್ನ ಸಂತತಿ ಅನಿಸಿಕೊಳ್ಳವರು ದೇವರು ಅವನಿಗೆ ಹೇಳಿದರು ಆ ವಾಗ್ದಾನ ಹೊಂದಿದ್ದ ಅವನು ಆ ಒಬ್ಬನೇ ಮಗಳನ್ನು ಸಮರ್ಪಿಸಿ ಸಮರ್ಪಿಸುವುದಕ್ಕಿದ್ದನು ನೋಡ್ರಿ ನಿಟ್ರಲ್ಲಿ ಕೆಲವೊಂದು ಟೈಮಲ್ಲಿ ಅಂದ್ರೆ ಆ ಸನ್ನಿವೇಶ ನಮ್ಗೆ ಹತ್ರ ಇರೋರ್ಗು ಆ ಸನ್ನಿವೇಶ ಮುಳುಗಿದೆ ಇರೋವರೆಗೂ ಅದರ ನಿಜವಾದ ವಿಷಯಗಳನ್ನ ಅರ್ಥ ಮಾಡ್ಕೊಳಕಾಗಲ್ಲ ಫಾರ್ ಎಕ್ಸಾಂಪಲ್ ನೋಡ್ರಿ ನಾನು ಮೊದಲೇ ಕೂಡ ಈ ವಿಷಯವನ್ನು ನಿಮ್ಗೆ ಹೇಳ್ತೀನಿ ಈಗ ನಾವೆಲ್ಲಾ ಇಲ್ಲಿದೀವಿ ಆ ಮನಸ್ಸಿಗೆ ಸಲ ಕೆಲವೊಂದು ವಿಷಯ ಎಷ್ಟು ಎಫೆಕ್ಟ್ ಅಂತ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಏನಾಗಿದೆ ಅಮೆರಿಕದಲ್ಲಿ ಏನಾಯ್ತು ಯಾರೋ ಒಬ್ರು ಏನಾಯ್ತು ಜಲಪ್ರಳಯದಲ್ಲಿ ಏನೋ ಪ್ರಳಯದಲ್ಲಿ ಮಳೆ ಬಂದು ಏನಾಯ್ತು ಒಂದು ಸಾವಿರ ಜನ ಸತ್ತೋಗ್ಬಿಟ್ರು ಹೋಗ್ಬಿಟ್ರು ಅಂತ ಇಟ್ಕೊಳ್ಳಿ ಅಲ್ವಾ ನಮ್ಗೆ ಅನ್ಸುತ್ತೆ ಈಗ ಅಯ್ಯೋ ಹೋಗ್ಬಿಟ್ರ ಏನಪ್ಪಾ ಈ ತರ ಹೋಗ್ಬಿಟ್ರ ಅನ್ಸುತ್ತೆ ಪೈನ್ ಇರುತ್ತೆ ಮನಸ್ಸಿಗೆ ನೋವಾಗುತ್ತೆ ದೇವ್ರ ನಮ್ಗೆ ಯಾರೇ ಏನೇ ಆದ್ರೂ ಖಂಡಿತವಾಗ್ಲಿ ಇರುತ್ತೆ ನೋವಿರುತ್ತೆ ಅದೇ ಇನ್ನು ಸ್ವಲ್ಪ ಹೋಗಿ ಹತ್ರ ಹೋಗಿ ನಮ್ ಇಂಡಿಯಾದಲ್ಲಿ ಈ ತರ ಅಂದಾಗ ಏನಂಗಿರುತ್ತೆ ಇನ್ನು ಸ್ವಲ್ಪ ಇನ್ನು ಹತ್ರ ಹೋಗಿ ನಮ್ ಮನೆ ನಮ್ಮ ನಮ್ ಏರಿಯಾದಲ್ಲಿ ಈ ತರ ಆಗಿತ್ತು ಅಂದ್ರೆ ಹೆಂಗಿರುತ್ತೆ ಇನ್ನು ತುಂಬಾ ಹೋಗುತ್ತೆ ನಮ್ಮ ನಮ್ಮ ಊರಲ್ಲಿ ಆಗ್ಬಿಡ್ತಾ ನಮ್ಮ ಊರಲ್ಲಿ ಈ ತರ ಆಗಿದ್ಯಾ ನಮ್ಮ ಒಂದು ಜಿಲ್ಲೆ ಡಿಸ್ಟಿಕ್ ಅಲ್ಲಿ ಈ ತರ ಆಗಿದ್ಯಾ ಇನ್ನು ಹತ್ರ ಹೋಗಿ ನಮ್ ತುಂಬಾ ಕ್ಲೋಸ್ ಆ ಹೋಗಿರೋರಲ್ಲಿ ಒಂದು ಐವತ್ತು ಜನ ನಮ್ಮ ಬ್ರದರ್ಸ್ ಇಲ್ಲ ನಮ್ಮ ನಮ್ಮ ರಿಲೇಶನ್ಸ್ ಇದ್ರೆ ಹೆಂಗಿರುತ್ತೆ ಇನ್ನು ತುಂಬಾ ಕಷ್ಟವಾಗುತ್ತೆ ಅದೇ ಒಂದು ಹೋಗಿರೋರಲ್ಲಿ ನಮ್ಮ ಮನೆಯವರಿಂದನೂ ಹೋಗಿದ್ದಾರೆ ಅಂತ ಇದ್ರೆ ಹೆಂಗಿರುತ್ತೆ ಇನ್ನು ಕಷ್ಟವಾಗುತ್ತೆ ಯಾವಾಗ ಆ ವಿಷಯದಲ್ಲಿ ತುಂಬಾ ಹತ್ರಕ್ಕೆ ಹೋಗ್ತಿವ ಆಗ ಮಾತ್ರ ಅದರ ಲಿಟ್ರಲ್ ರಿಯಲ್ನೆಸ್ ಏನಂತ ಗೊತ್ತಾಗ ಇಲ್ಲೂ ಕೂಡ ಅಬ್ರಹ್ಮಣ ನೀ ತಗೊಂಡಾಗ ಅವನಿಂದನೇ ಮಗ ಹುಡ್ತಾನೆ ಅಂತ ಹೇಳಿದಾಗ ಆ ಓ ಮಗ ಹುಟ್ಟುವಂತ ವಿಷಯಕ್ಕೆ ಎಷ್ಟು ಮೈಂಡ್ ಅವರು ಬೆಳೆಸ್ಕೊಂಡಿದ್ದಿರ್ಬಹುದು ನನಗೊಂದು ಸಂತತಿ ಹುಟ್ಟು ಹುಟ್ಟುತ್ತಲ್ವಾ ಈ ಸಂತತಿ ಮೂಲಕ ನನ್ನ ಇಡೀ ಲೋಕ ಆಶೀರ್ವಿಸಲ್ಪಡುತ್ತಲ್ವಾ ಈ ಸಾಕನ ಮೂಲಕನೇ ದೇವ್ರು ಮಾಡಿದಂತ ವಾಗ್ದಾನ ಇಡೀ ಲೋಕ ಆಶೀರ್ವಿಸಲ್ಪಡುತ್ತಂತೆ ಅಲ್ವಾ ಆಕಾಶದ ನಕ್ಷತ್ರ ಸಮುದ್ರ ಉಸಿರಿನಂತೆ ಈನ ಮೂಲಕ ಸಂತತಿ ಬರುತ್ತಂತೆ ಅನಂತ ರೀತಿಯಲ್ಲಿ ಕನಸನ್ನ ಕಟ್ಟಿಟ್ಕೊಂಡಿರ್ಬೇಕಾದ್ರೆ ದೇವರು ಈ ಸಾಕನ ಬಲಿಯಾಗಿ ಕೊಡ್ಬೇಕಂದಾಗ ಎಷ್ಟು ಕಷ್ಟವಾಗಿರುತ್ತೆ ಹಾಗಾಗಿ ಎಲ್ಲ ವಿಷಯ ನಾವು ಅಬ್ರಾಹ್ಮಣ ಒಂದು ಗುಣದಲ್ಲಿ ನೋಡ್ತೀವಿ ಆತನು ವ್ಯಕ್ತಪಡಿಸಿದಂತ ನಂಬಿಕೆಯಲ್ಲಿ ಕೂಡ ನೋಡ್ತೀವಿ ಅದರಿಂದ ತುಂಬಾ ವಿಷಯ ಇದೆ ಕ್ರಿಸ್ತನ್ ಬಗ್ಗೆ ಕೆಸ ಬಳಸುವವರಿಗೆ ಇವತ್ತು ಮೇಬಿ ಬಿ ನಾನು ಲಾಸ್ಟ್ ಈ ಪಾಯಿಂಟ್ ಇಂದ ಬಿಟ್ಟಿದ್ದೆ ಅಂತ ತಿಳ್ಕೊಂಡಿದ್ದೆ ಓಕೆ ಈಗ ಟೈಮ್ ಆಗಿದೆ ಮುಂದಿನ ವಾರ ಈ ಒಂದು ಪಾಠ ಇಲ್ಲಿಂದ ಸ್ವಲ್ಪ ಕಂಟಿನ್ಯೂ ಮಾಡಿ ಮುಂದಿನ ಪಾಠಗಳನ್ನು ನೋಡೋಣ ದೇವರು ಈ ಪಾಠಗಳನ್ನ ಆಶೀರ್ವದಿಸಲಿ ಆಮೇನ್ ಆಮೇನ್ ಥ್ಯಾಂಕ್ ಯು ಬ್ರದರ್ ಥ್ಯಾಂಕ್ ಯು ಬ್ರದರ್ ಥ್ಯಾಂಕ್ ಯು ಬ್ರದರ್ ಥ್ಯಾಂಕ್ ಯು ಬ್ರದರ್ ಓಕೆ ಪ್ರಾರ್ಥನೆ ಒಂದ್ ನಿಮಿಷ ನಮ್ಮ ಯಾರಾದ್ರೂ ಇಲ್ಲಿವರೆಗೂ ಪ್ರಾರ್ಥನೆ ಮಾಡದೇ ಇದ್ರೆ ಯಾರು ಪ್ರಾರ್ಥನೆ ಮಾಡ್ತೀರಾ ನಾನು ಪ್ರಾರ್ಥನೆ ಮಾಡ್ತೀನಿ ಬ್ರದರ್ ಅಂತ ಯಾರು ಬರ್ತಾರೆ ಬ್ರದರ್ಸ್ ಅಲ್ಲಿ ಬ್ರದರ್ಸ್ ಇರಲಿ